ഭിന്നസ്ഫടികരുചിരേ പുണ്ഡരീകേ നിഷണ്ണ അമലാന ശ്രീരമൃത വിശദൈരംശഭിപ്ലാവയ നമഃ മാവിർഭൂയാദനക മഹിമ മാനസേ വാഗധീശഃ നമസ്തേ പ്രണേശ പ്രണത വിഭവായ അവനിമഗാഹ നമസ്വാമിൻ രാമപ്രിയതമനമൻ ഗുരുഗുണ നമസ്തുഭ്യം ഭീമപ്രബലതമകൃഷ്ണേഷ്ടഭഗവൻ നമ ശ്രീമന്മധ്വപ്രദിശ സുദൃശന്നോ ചേച്ചയ ശ്രീഗുരുഭ്യോ നമ ജന്മാദ്യസ്യതോന്വയാതിതരതശ്ചാർത്ഥേഷു വിജ്ഞസ്വരാടിത്തേനെ ബ്രഹ്മഹൃദയാദി കവയേ മുഹ്യം തിയം സൂരയ തേജോ വാരി മൃദാമ്യത വിനിമയോ യത്ര ത്രിസർഗോ മൃഷാധാമനാ സ്വേന സദാ നിരസ്തഗോകം സത്യം പരം ധീമഹി നാരായണം നമസ്കൃത്യ നരം ചൈവ നരോത്തമം ദേവീം സരസ്വതീം വ്യാസം തതോ ചേമധീരയേത്. ഭാഗവതദ ചിന്തകരിക വന്ദനകളും. നരോത്തമന പ്രാണ ചിന്തനയെന്നു അവന ഗുണലക്ഷണവെന്ന് നാവും ഭാഗവതദല്ലി ശുക്കനല്ലി ശുക്കന്തമാശ പ്രവിവേശ വായു അന്നുവ ಅಪೂರ್ವವಾದಂತಹ ಪ್ರಮೇಯದ ನೆರಳಿನಲ್ಲಿ ನೋಡ್ತಾ ಇದ್ದೇವೆ. ವಾಯುದೇವರ ಪರಿಪೂರ್ಣ ಪ್ರವೇಶ ಆಗಿದೆ ಎನ್ನುವುದು, ಇದು ಸುಮಾರಾಗಿ ಅವತಾರಗಳ ಅಂಶಾವತಾರಗಳ ವಿಷಯಗಳು ಬಂದಾಗ ಹೇಳುವುದುಂಟು. ಆದರೆ ಒಳಗೆ ಹೋದವರನ್ನು ಯಾರ ಅಂಶದಲ್ಲಿ ವ್ಯಕ್ತಿ ಬಂದಿದ್ದಾನೆ ಎನ್ನುವುದು ವಿಶೇಷ. ತುಮ್ಮೂರು ಆಗಲಿ ಧೃತರಾಷ್ಟ್ರನಾಗಲಿ, ಅಂದರೆ ತುಮ್ಮೂರಿನ ಅಂಶದಲ್ಲಿ ಬಂದಿರುವ ಸಂಜಯನಾಗಲಿ, ಯಾರ್ಯಾರ ಅಂಶದಲ್ಲಿ ಧೃತರಾಷ್ಟ್ರನಾಗಲಿ ಪಾಂಡು ಆಗಲಿ ಯಾರು ಅಂತ ಪರಿಚಯ ಮಾಡಿಸೋದುಂಟು. ವಿರಾಟ ದೃಪದರನ್ನೆಲ್ಲ ಅವರ ಒಳಗಿರತಕ್ಕಂತಹ ವಿಶೇಷಾಂಶಗಳನ್ನು ಪ್ರವೇಶವನ್ನು ಹೇಳುವುದು ಕಡಿಮೆ. ಹುಟ್ಟಿದವರು ಬಂದವರು ಯಾರು ಅಂಶ ಅಂತ ಹೇಳೋದೊಂದು ವಿಷಯ, ಪ್ರವೇಶ ಒಂದು ವಿಷಯ. ಹೀಗೆ ಅದರಿಂದ ಅರ್ಜುನ ಇಂದ್ರನಾಗಿ ಬಂದಿದ್ದಾನೆ ಎನ್ನುವುದು ಸಾಮಾನ್ಯ ವಿಷಯ. ಅವನೊಳಗೆ ಪ್ರಾಣನ ಪ್ರವೇಶ, ನಾರಾಯಣನ ಪ್ರವೇಶ, ಶೇಷನ ಅಂಶ, ಇದನ್ನೆಲ್ಲ ಹೇಳುವುದು ವಿಶೇಷಾಂಶಗಳು, ಬಹಳ ಕಡಿಮೆ ಮಟ್ಟಿನಲ್ಲಿ ಸಿಗ್ತವೆ, ಇಲ್ಲ ಅಲ್ಲ. ಹೀಗಾಗಿ ಶುಕನಲ್ಲಿ ಆಗಲಿ ಇತರ ಪೈಲಾದಿಗಳಲ್ಲಿ ಆಗಲಿ ಬಂದಿರತಕ್ಕ ವ್ಯಕ್ತಿಗಳ ಬಗ್ಗೆ ನಮಗೆ ಮಧ್ವಾಚಾರ್ಯರು ಕೊಟ್ಟದ್ದು. ಆದರೆ ಮಧ್ವಾಚಾರ್ಯರು ತನ್ನ ಮಾತಿನಲ್ಲಿ ಕೊಟ್ಟಿದ್ದಾರೆ, ಪ್ರಮಾಣದಲ್ಲಿ ಕೊಟ್ಟಿಲ್ಲ. ಸಿಕ್ಕಿಬಿಡುವುದಾಗಿ ಕೆಲವೊಮ್ಮೆ ಮಧ್ವಾಚಾರ್ಯರು ಸ್ವಯಂ ಹೇಳಿದರೂ ಕೆಲವೊಮ್ಮೆ ನಮಗೆ ಸಂಶಯ ಬರುತ್ತದೆ, ಪ್ರಮಾಣ ಕೊಟ್ಟರೂ ನಾವು ಸಂಶಯ ಬಿಡುವುದಿಲ್ಲ ಎಲ್ಲಿಂದ ಅಂತ ಕೇಳುತ್ತೆ. ಇವತ್ತು ಪುಸ್ತಕಗಳನ್ನು ಕಳ್ಕೊಂಡದ್ರಿಂದ ಪ್ರಮಾಣಗಳ ಮೇಲೆಯೂ ನಮಗೆ ನಂಬಿಕೆ ಇರುವುದಿಲ್ಲ, ಅವರ ಹೇಳಿಕೆಯ ಮೇಲೂ ನಮಗೇನು ತಾತ್ಪರ್ಯ ಇರುವುದಿಲ್ಲ. ಆದರೆ ನಾನಿಲ್ಲಿ ತೋರಿಸ್ತೇನೆ ಶುಕನೊಳಗಿರತಕ್ಕಂತಹ ಪ್ರಾಣ ಹೇಗಿದೆ ಅಂತ. ನಮಗೆ ಅಧಿಕೃತವಾಗಿ ಭಾಗವತದಲ್ಲಿ ಬೇಕೀಗ ನಾವು ನೋಡಲಿಕ್ಕೆ ಹೊರಟದ್ದು ಭಾಗವತವನ್ನು. ಅಂದರೆ ಭಾಗವತದ ಶುಕನ ಪ್ರತಿಷ್ಠೆ, ಶುಕನ ಪ್ರವೇಶ, ಶುಕ ಬಂದಿದ್ದಾನೆ ಹೇಳುವ ಮೊದಲ ನುಡಿಯೇ ಭಾಗವತದಲ್ಲಿ ಬರುವುದು. ಪ್ರಥಮ ಸ್ಕಂದದಲ್ಲಿ ಪ್ರಾಯೋಪವೇಶ ಕುಳಿತ ಪರೀಕ್ಷಿತನಡೆಗೆ ಬರುವಾಗ ಕೊನೆಯ ಘಟ್ಟದಲ್ಲಿ ಬರ್ತಾನೆ. ತತ್ರ ಅಭವತ್ ಭಗವಾನ್ ವ್ಯಾಸಪುತ್ರ ಎದೃಚ್ಛಯಾಗ ಮಠಮಾನೋನಪೇಕ್ಷ ಅಲಕ್ಷ್ಯಲಿಂಗ ನಿಜಲಾಭೇನ ತುಷ್ಟ ಪ್ರತಶ್ಚ ಬಾಲೈ ಅವಧೂತ ವೇಷ. ಇದು ಶ್ಲೋಕ ಹೌದು, ಆದರೂ ಗದ್ಯದ ನಡೆ ಬಹಳ ಸುಂದರವಾಗಿರುತ್ತೆ, ಸೀದೆ ಹೇಳಿಕೊಂಡು ಹೋದಾಗೆ ಇರುತ್ತದೆ. ಅಂದರೆ ಛಂದಸ್ಸಿನಲ್ಲಿ ಏನೊಂದು ವಿಶಿಷ್ಟವಾದ ಕುಣಿತ ಮಣಿತ ಇಲ್ಲ. ಸವಾಗ್ವಿಸರ್ಗ ಜನತಾಗ ವಿಪ್ಲವ ಯಸ್ಮಿನ್ ಪ್ರತಿಶ್ಲೋಕಂ ಅಬದ್ಧವತ್ಯಪಿ ನಾಮಾನ್ಯ ಅನಂತಸ್ಯ ಯಶೋಂಗಿತಾನಿಯತ್ ಶೃಣ್ವಂತಿ ಗಾಯಂತಿ ಗೃಣಂತಿ ಸಾಧವ ಹೇಳುವಾಗ ಹೇಳಿದ ಹಾಗೆ ಕಾಣುತ್ತದೆ ಶ್ಲೋಕವೇ ಅದು. ಯದ್ವಾಗ್ವಿಸರ್ಗೋ ಜನತಾಗ ವಿಪ್ಲವ ಯಸ್ಮಿನ್ ಪ್ರತಿಶ್ಲೋಕಂ ಅಬದ್ಧವತ್ಯಪಿ ನಾಮಾನ್ಯ ಅನಂತಸ್ಯ ಯಶೋಂಗಿತಾನಿಯ ಶೃಣ್ವಂತಿ ಗಾಯಂತಿ ಗೃಣಂತಿ ಸಾಧವ. ಇದು ಪುರಾಣ ಹೇಳುವವರ ರಾಗ ಅಥವಾ ಟೋನ್ ಸ್ವರ ಭಾರ. ಅದು ಚಂದ ಇದು ಚಂದವೇ ಇಲ್ಲ ಅಲ್ಲ. ಯಾವುದು ಮಾತು ನಿಜವಾಗಿ ನಮಗೆ ಹಿತ ಅಂತ ಹೇಳುವಾಗ ಭಾಗವತ ಹೇಳ್ತದೆ. ಇದು ಭಾಗವತದ್ದೇ ನೋಡಿ, ಸ ವಾಗ್ ವಿಸರ್ಗ, ಅದು ಮಾತಿನ ಸೃಷ್ಟಿ, ಅದು ಮಾತಿನ ಅರಳುವಿಕೆ. ವಿಸರ್ಗ ಅಂತಾರೆ, ಕೇವಲ ಸರ್ಗ ಅಲ್ಲ. ಜನತಾಘ ವಿಪ್ಲವ, ಜನ ಸಮುದಾಯದ ಪಾಪಗಳು ಪರಿಪೂರ್ಣವಾಗಿ ಕೊಚ್ಚಿ ಹೋಗಬೇಕು. ಯಾವ ಮಾತು ಕಿವಿಗೆ ಬಿದ್ದಾಗ, ಯಾವ ಪದಪುಂಜಗಳು ನಮ್ಮನ್ನು ಮುಟ್ಟಿದಾಗ ತಟ್ಟಿದಾಗ ಒಳಗೆ ಬಹಳಷ್ಟು ಜನ್ಮಗಳಿಂದ ಸಂಪಾದನೆ ಮಾಡಿರತಕ್ಕಂಥ ಆಗಿರತಕ್ಕಂತಹ ಕರ್ಮದಿಂದ
ಬೆಳೆದು ನಿಂತ ಪಾಪ ರಾಶಿಗಳು ಎದ್ದೋಗ್ಬೇಕು, ಅಂಥದ್ದು ಬೇಕು. ಬೇಕಾದರೆ ಆ ಮಾತುಗಳಲ್ಲಿ ಯಸ್ಮಿನ್ ಪ್ರತಿ ಶ್ಲೋಕಂ ಅಬದ್ಧವತ್ಯಬೀ, ಆ ಶ್ಲೋಕಗಳು ಬೇಕಾದರೆ ಎಷ್ಟು ಬೇಕಾದರೆ ತಪ್ಪಿರಲಿ ಅಂತ ಹೇಳಿಬಿಟ್ಟು, ಛಂದೋಭಂಗ ಆಗಲಿ, ಯತಿಭಂಗ ಆಗಲಿ, ಅಕ್ಷರಲೋಪ ಆಗಲಿ, ಲಿಂಗ ವ್ಯತ್ಯಾಸ ಇರಲಿ, ಎಂಥದಾದರೂ ಪರವಾಗಿಲ್ಲ ನಮಗೆ. ಪದಗಳಲ್ಲಿ ವ್ಯತ್ಯಾಸಗಳು ಎಷ್ಟಿದ್ದರೂ ಅದು ಸಾಹಿತ್ಯಕ್ಕೆ, ಅಲಂಕಾರಕ್ಕೆ, ಛಂದಸ್ಸಿಗೆ ಅನನುಗುಣವಾಗಿದ್ದರೂ ಪರವಾಗಿಲ್ಲ ಅಂತಾನೆ. ಯಸ್ಮಿನ್ ಪ್ರತಿ ಶ್ಲೋಕಂ ಅಬದ್ಧವತ್ಯವಿ ಹೇಳುವಾಗ ನನ್ನ ಅರ್ಥ ಬೇರೆ ಇದೆ. ಅದಕ್ಕೆ ಇದು 10-50 ವ್ಯಾಖ್ಯಾನಕಾರದ ನನ್ನ ಅರ್ಥ ಯಸ್ಮಿನ್ ಪ್ರತಿ ಶ್ಲೋಕಂ ಅಬದ್ಧವತ್ಯವಿ ಅಂತ. ಯಸ್ಮಿನ್ ಅಂದದ್ದು ಯಾವ ಒಂದು ವಿಷಯದಲ್ಲಿ ಅಥವಾ ಪದದಲ್ಲಿ ಅಥವಾ ನಮಗೆ ಕಾಣತಕ್ಕ ಮಾತುಗಳಲ್ಲಿ ಪ್ರತಿ ಶ್ಲೋಕಂ ಶ್ಲೋಕ್ಯತೆ ಇತಿ ಶ್ಲೋಕ ಅಂತ. ಪ್ರತಿ ವ್ಯಕ್ತಿಯಿಂದ ಅರ್ಥ, ಒಂದು ದೃಷ್ಟಿಯಿಂದ ಹೇಳಲ್ಪಡುವವನು, ಉದ್ಗಾರಕ್ಕೆ ಸಿಗುವವನು, ಮಾತಿನ ಅರ್ಥನಾಗಿ ನಿಂತವನು ಎಷ್ಟು ಹೆಚ್ಚು ಕಡಿಮೆಯವನೇ ಆಗಿರಲಿ ಅಂತ ಬದ್ಧವತ್ತೀವಿ. ಅವನಲ್ಲಿ ಎಷ್ಟು ಬೇಕಾದರೂ ನೀವು ಸರಿ ಇಲ್ಲದ್ದುಂಟು ಅಂತ ಹೇಳಿಕೊಂಡು ಕೂತ್ಕೊಳ್ಳಿ. ಅಂದರೆ ಅಜಾಮಿಳನ ಇಟ್ಕೊಳ್ಳಿ, ಪ್ರಹ್ಲಾದನನ್ನು ಕರೆದುಕೊಳ್ಳಿ, ಧ್ರುವನನ್ನು ಮಾತಾಡಿಸಿ, ಪ್ರಚೇತಸರನ್ನು ಕೇಳಿ, ದಕ್ಷನನ್ನೇ ಇಟ್ಟುಕೊಳ್ಳಿ, ಯಾರನ್ನು ಬೇಕಾದ್ರೆ ಇಟ್ಟುಕೊಳ್ಳಿ ಅನ್ನೋ ಅರ್ಥದಲ್ಲಿ ಕಾಣುತ್ತದೆ. ಇಲ್ಲ ಅಲ್ಲ, ಇರಲಿ ಬಿಡಿ, ಮಾತಿನಲ್ಲೇ ಇಟ್ಟುಕೊಳ್ಳೋ. ಪ್ರತಿಶ್ಲೋಕ ಬೋಧ್ಯಭಿ ನಾಮಾನಿ ಅನಂತಸ್ಯ ಯಶೋಂಕಿತಾನಿ ಯತ್ಸ್. ಅದು ಅನಂತನ ಅಚ್ಯುತ, ಅನಂತನ ಗೋವಿಂದನ, ಪರಮಾತ್ಮನ ಎಣೆಯಿರದ ಗುಣಲಕ್ಷಣಗಳಿಂದ ಸಂಪೂರ್ಣನ, ಸಕಲ ದೋಷ ವಿದೂರನ, ಕಾಲತಃ ದೇಶತಃ ಯಾವುದರಿಂದಲೂ ವಸ್ತುತಃ ಪರಿಚ್ಛೇದ ರಹಿತನ ಅನಂತನ, ನಾಮಾನಿ ಅನಂತಸ್ಯ ಯತ್ಸ್ ಯಶೋಂಕಿತಾನಿ. ಅದು ಅವನ ಬಗ್ಗೆ, ಅವನ ಕೀರ್ತಿಯನ್ನು, ಅವನ ಯಶೋಗಾಥೆಯನ್ನು ಅದು ಹೇಳುತ್ತದೆ ಅಂತಾದರೆ ಖಂಡಿತವಾಗಿ ಎಷ್ಟು ತಪ್ಪಿದರೂ ಪರವಾಗಿಲ್ಲ ಅಂತ. ಚುಣ್ಣಂತಿ ಗಾಯಂತಿ ಗೃಣಂತಿ ಸಾಧುವ, ಜನರದನ್ನು ಹೇಳುತ್ತಾರೆ, ಕೇಳುತ್ತಾರೆ, ಕೇಳುತ್ತಾರೆ, ಹೇಳುತ್ತಾರೆ, ಯಾರಿಲ್ಲದಿದ್ದರೂ ಅವರಾಗಿ ಹೇಳಿಕೊಂಡು ಹೋಗ್ತಾರೆ. ಕೇಳೋರಿದ್ರೆ ಅಲ್ವ ಹೇಳುವುದು, ಹೇಳೋರಿದ್ರೆ ಅಲ್ವ ಕೇಳುವುದು, ಎರಡು ಇಲ್ಲಾದರೆ ಹೇ ಅವರು ಮಾಡಿ ಹೇಳಿಕೊಳ್ತಾರಂತ ಗೃಣಂತಿ. ಇದು ಸಾಧುವಿನ ಲಕ್ಷಣ ಅಂತ. ಹಾಗೆ ಮಾತುಗಳು ಇಲ್ಲಿನದ್ದು ಕೆಲವೆಲ್ಲ ಹಾಗೆ ನಡೆ ಹಾಗೆ ತತ್ರಾಭವತ್ ಭಗವಾನ್ ವ್ಯಾಸಪುತ್ರ ಹಾಗೆ ಹೇಳಬೇಕು. ಇದಕ್ಕಿಂತ ಹೆಚ್ಚಿನ ರಾಗ ಹಾಕ್ಲಿಕ್ಕಿಲ್ಲ ಅಲ್ಲಿ. ಯದೃಚ್ಛಯ ಗಾಮಠಮಾನೋನವೇಕ್ಷ ಅಲಕ್ಷ್ಯಲಿಂಗೋ ನಿಜಲಾಭೇನ ದುಷ್ಟ ವೃತಶ್ಚ ಬಾಲೈಹಿ ಅವಧೂತವೇಷ. ಬಂತು ಎಲ್ಲಿ ಎಲ್ಲಿ ಬಂತು ಅಂದು ಗೊತ್ತಾಯ್ತು. ಅಲಕ್ಷ್ಯಲಿಂಗ ನಿಜಲಾಭೇನ ತುಷ್ಟ ಅಯಂ ನಿಜಪ್ಪರೋ ವೇತಿ ಗಣನಾ ಲಘುಚೇತಸಾಂ ಅಂತ ನಾವು ಮಾತು ಕೇಳುತ್ತೇವೆ. ಇವನು ಯಾರಯ್ಯ ಕೇಳಿದರೆ, ಅವನು ಯಾರ ನಮಗೆ ಸಂಬಂಧಪಟ್ಟವನಲ್ಲ ಹೇಳಿಬಿಡ್ತೇವೆ. ಅಂದರೆ ನಿಜ ಅಂದು ಆತ್ಮೀಯ ಅಂತ ಅರ್ಥ, ತನ್ನವ, ತನಗೆ ಗೊತ್ತಿದ್ದವ, ಪರಿಚಿತನಾದವ, ತನಗೆ ಬೇಕಾದವ ಹೇಳಿಕೊಂಡು ಸಹಾಯನನ್ನು ನಿಜ ಅಂತ ಕರೀತಾರೆ. ಇನ್ನೊಬ್ಬನನ್ನು ಪರ ಅಂತ ಹೇಳ್ತಾರೆ. ಇದು ಎಲ್ಲ ಯಾರು ಹೇಳುವುದು? ಇದು ಸಾಮಾನ್ಯ ವ್ಯಕ್ತಿಯ ಲಕ್ಷಣ. ಅಯಂ ನಿಜ ಪರೋವೇತಿ ಗಣನ ಲಘುಚೇತಸಾಂ ಉದಾರ ಚರಿತಾನ ಅಂತ ವಸುದೈವ ಕುಟುಂಬಕಂ ಅಂತ. ದೊಡ್ಡ ಮಟ್ಟಿನ ಹಿನ್ನೆಲೆ ಉಳ್ಳವರೆಲ್ಲ ಜಗತ್ತನ್ನೇ ನನ್ನದು ಅಂತ ಹೇಳುತ್ತಾರೆ, ನಮ್ಮ ನಮ್ಮವರು ಹೇಳುತ್ತಾರೆ. ಹೊರಗಿಡುವವರು ಯಾರನ್ನು ಕಾಣುವುದಿಲ್ಲ ಅವನಿಗೆ ಅನ್ನುವ ನಿಜ ಶಬ್ದದ ಪ್ರಯೋಗ ಅರ್ಥ ಆಯಿತು ನಿಮಗೆ. ಹಾಗೆ ಇಲ್ಲಿ ನಿಜ ಲಾಭ ಏನದು, ನಿಜ ಯಾರು ನಿಜ ಕೇಳಿ, ನನ್ನವನು ಯಾರು, ಯಾರ ಹತ್ರ ಕೇಳುವುದು ನನ್ನವನು ಅಂತ? ದೇಹಕ್ಕೆ ಕೇಳುವುದಾ, ಮನಸ್ಸಿಗೆ ಕೇಳುವುದಾ, ಜೀವನಿಗೆ ಕೇಳುವುದಾ, ಯಾರ ಹತ್ರ ಕೇಳಬೇಕು ನಾವು? ದೇಹದ ಹತ್ರ ಕೇಳಿದರೆ ಯಾರು ನನ್ನವನು ಅಂದರೆ, ತಂದುಕೊಟ್ಟವನು ನನ್ನವನು, ತಂದೆ ಮತ್ತು ತಾಯಿ, ಅಣ್ಣ, ಬಂಧು, ಬಳಗ, ಸಂಬಂಧಿಗಳು ಶುರುವಾಗ್ತದೆ. ನಿಜವಾಗಿ ಜೀವಕ್ಕೆ ಅದು ತಂದೆಯ, ಜೀವಕ್ಕದು ತಾಯಿಯ? ಯಾವಾಗಲೂ ಆಗುವುದಿಲ್ಲ. ಆದ್ದರಿಂದ ಯಾವಾಗಲೂ ಜೀವನಿಗೆ ನಿಜ ಯಾರು? ದೇವರು. ಆದ್ದರಿಂದ ಇವನಿಗೆ ನಿಜ ಲಾಭ ಆಗಿದೆ, ಶುಕನಿಗೆ ದೇವರ ದರ್ಶನ ಆಗಿದೆ, ಇನ್ಯಾರನ್ನು ಕಾಣುವುದಿಲ್ಲವ, ಎಲ್ಲಿ ಕಂಡರೂ ದೇವರನ್ನು ಕಾಣುವನು. ನಿಜ ಲಾಭೇನ, ಅವನ ಯಾರು ವ್ಯಕ್ತಿತ್ವ ಎನ್ನುವುದು ಅವನಿಗೆ ಅರ್ಥ ಆಗಿದೆ. ಆತ್ಮದ ಅಪರೋಕ್ಷ ಆಗಿದೆ, ಪರಮಾತ್ಮನ ಸಾಕ್ಷಾತ್ಕಾರ ಆಗಿದೆ. ತಾನಾರೆನ್ನುವುದನ್ನು ತಿಳ್ಕೊಂಡಿದ್ದಾನೆ, ತನ್ನ ಅಂತರ್ಯಾಮಿ ಯಾರು ಎನ್ನುವುದನ್ನು ಕಂಡಿದ್ದಾನೆ, ಮರೆಯುವುದಿಲ್ಲ. ಅಂದರೆ ಅನುಭವದಲ್ಲಿ ಬಂದಾಗ ಅದಕ್ಕೆ ಪ್ರತ್ಯಕ್ಷದಲ್ಲಿ ಕಣ್ಣಿಗೆ ಕಾಣಬೇಕೆನ್ನುವ ಹಠ ಇಲ್ಲ. ಅರ್ಥ ಆಗುವುದಿಲ್ಲ ಅದು ಹೇಳುತ್ತೇನೆ ನಾನು, ಕೇಳಿದರೂ ಅರ್ಥ ಆಗುವುದಿಲ್ಲ ಹೇಳುತ್ತೇನೆ ನಾನು. ಯಾವಾಗ ದೇವರು ಕಾಣುತ್ತಾರೆ ಅಂದರೆ ಏನು ಅರ್ಥ? ಇದೇ ದೊಡ್ಡ ಗೊಂದಲ. ಇಲ್ಲಿ ಆಗಲಿ ಎಲ್ಲಿ ಆಗಲಿ, ಇಲ್ಲಿ ಆದರೂ ದೇವರು ಕಾಣುವುದರಲ್ಲಿ ಅರ್ಥ ಹೆಚ್ಚು ಉಂಟು. ಯಾಕೆಂದರೆ ಇಲ್ಲಿ ಕಾಣುವುದೇ, ಯಾಕೆ ನಮಗೆ ಕಾಣುವ ಹೊರಗಿನ ಒಂದು ಕಣ್ಣು ಗೋಳಕ ಎಲ್ಲ ಇದೆ. ಅದು ತಪ್ಪಾಗಿಯೂ ಕಾಣ್ತದೆ, ಬೆಪ್ಪಾಗಿಯೂ ಕಾಣ್ತದೆ, ಏನಾದರೂ. ಆಗ ದೇವರು ಕಾಣಿಸಿಕೊಳ್ತಾನೆ, ದೇವರಂತೆ ಕಾಣಿಸಿಕೊಂಡ್ರೆ ಲಾಭ ಉಂಟು ನಮಗೆ, ಓ ದೇವರು ಕಂಡ್ರು ಅಂತ. ಆದರೆ ಚರ್ಮಚಕ್ಷುಸ್ಸಿಗೆ ಕಾಣುವಂತಹ ರೂಪ ಭಗವಂತನದ್ದು, ಅಪ್ರಾಕೃತನಾದ ಭಗವಂತ, ಗುಣಾತ್ಮಕನಾದ ಭಗವಂತ, ಆನಂದಮಯನಾದ ಭಗವಂತ, ಇವನನ್ನು ಕಾಣುವುದು ನಮ್ಮ ಚರ್ಮಚಸ್ಸು ಹೇಗೆ? ನೇಂದ್ರಿಯಾಣಿ ಶಬ್ದ ಇಲ್ಲವೇನು? ನಾನುಮಾನಂ ವೇದಾಹ್ಯೇವೈನಂ ವೇದ, ಇದೆಂತ ಅರ್ಥ? ನೇಂದ್ರಿಯಾಣಿ
ಇಂದ್ರಿಯಗಳು ಇಲ್ಲದೆ ಇರುವುದು ಯಾವಾಗ ಹೇಳಿ? ಬಾಹ್ಯವಾದ ಈ ಕಣ್ಣು ಕಿವಿ ಇಂತಹದ ಇಂದ್ರಿಯಗಳು ಇಲ್ಲದೆ ಇರುವ ಸ್ಥಿತಿಯೇ ಮೋಕ್ಷ. ಸ್ವರೂಪಭೂತವಾದದ್ದು ಇಂದ್ರಿಯಗಳು ಇದೆ ಅಂತ ಹೇಳಿದರೆ ಇದೆ ಇಂದ್ರ, ಇಲ್ಲ ಅಂದರೆ ಇಲ್ಲ. ಜೀವನೇ ಅಲ್ಲಿ ಕಣ್ಣು, ಜೀವನಿಗೊಂದು ಕಣ್ಣಲ್ಲ, ಜೀವನೇ ಅಲ್ಲಿ ಕಿವಿ. ಎಲ್ಲ ಕೆಲಸ ಬೇಕಾಗಿಲ್ಲ ಅವನಿಗೆ, ಕಿವಿಯೊಂದು ಬೇರೆ ಕಣ್ಣೊಂದು ಬೇರೆ. ಯಾಕೆಂದರೆ ಜೀವನೇ ಭಗವಂತನನ್ನು ಅನುಭವಿಸುತ್ತಾನಾದ್ದರಿಂದ ಕಣ್ಣಿನಲ್ಲಿ ಕಾಣುವುದೇ ಮುಖ್ಯ ಅಲ್ಲ, ಕಿವಿಯಲ್ಲಿ ಕೇಳಿ. ಅವನಿಗೆ ಕಿವಿಯಿಂದೊಂದು ಪ್ರತ್ಯೇಕ ಇಲ್ಲ, ಸ್ವರೂಪಭೂತವಾದದ್ದೇ. ಅಂದರೆ ಸ್ವರೂಪಭೂತ ಅಂದರೆ ಏನರ್ಥ? ಅದು ಎಂತ ಅರ್ಥ? ತದಾತ್ಮಕ ಅಂತ ಅರ್ಥ. ಅದನ್ನು ಕಣ್ಣೂ ಕಿವಿ ಆಗ್ತದೆ, ಕಿವಿಯೇ ನಾಲಿಗೆ ಆಗ್ತದೆ, ಎಲ್ಲ ಆಗ್ತದೆ. ಅವನಿಗೆ ಪ್ರಾಕೃತವಾದ ಭೋಗಗಳು ಬೇಕಾಗಿಲ್ಲ. ಬೇಕಾದರೆ ಚಿತಾವ ಚಿತಾವ ಹೇಳಿದು, ಜಡ ಶರೀರವನ್ನು ಬೇಕಾದರೆ ಪಡೀತಾನೆ, ಜಡ ಭೋಗವನ್ನು ಬೇಕಾದ್ರೆ ಮಾಡ್ತಾನೆ ಅಂತ. ಜಡ ಶರೀರದಲ್ಲಿ ಇಷ್ಟು ಒದ್ದಾಡಿಕೊಂಡವ ಯಾಕೆ ಜಡ ಶರೀರವನ್ನು ಕೇಳುತ್ತಾನೆ ಪಡೀತಾನೆ? ಏನು ಆಟವೇನದು? ಅದು ಏನು ಬಾಕಿ ಇದೆ ಅಂತ? ಕೊರತೆ ಇಲ್ಲ ತಾನೆ, ಎಲ್ಲವೂ ತುಂಬ. ಅವನ ಪೂರ್ಣತೆಗೆ ಬೇಕಾದ್ದೆಲ್ಲ ಅವನಲ್ಲಿ ಇರುವಾಗ ಎಲ್ಲಿ ಪಡಿತಾನವನು? ಅದರಿಂದ ದೇವರ ದರ್ಶನ ಅಂದರೆ ದೇವರ ಅನುಭವ ಎನ್ನುವ ಅರ್ಥ ಆಗದಿದ್ದರೆ ನನಗೆ ಅರ್ಥ ಆಗುವುದಿಲ್ಲ. ಮತ್ತು ಅದಕ್ಕಿಂತ ಆಚೆ ಹೇಳಲಿಕ್ಕೆ ಬರುವುದಿಲ್ಲ. ಅವನಿಗೆ ಅಭಿಭವವೇ ಆಗಲಿಲ್ಲ. ಸ್ವರೂಪಭೂತವಾದ ಇಂದ್ರಿಯದಲ್ಲಿ ಭಗವಂತನ ತನ್ಮಯತೆಯನ್ನು ಪಡೆದವನಿಗೆ ದೇವರು ಕಳಚಿಯೇ ಹೋಗುವುದಿಲ್ಲಲ್ಲ. ಯೋಗಿಗೆ ದೇವರ ಎಚ್ಚರಾದವನಿಗೆ ಪ್ರಾರಬ್ಧ ಕರ್ಮಗಳು ಇದ್ದಾಗ ಹೊರಗೆ ಈ ಸ್ಥೂಲವಾದ ಪ್ರಾಕೃತ ಶರೀರ ಇದ್ದರೆ ಮರೆವು, ಅಭಿಭವ, ಅಸ್ಪಷ್ಟತೆ ಇವೆಲ್ಲ. ಮುಕ್ತನಿಗೆ ಆ ಗೋಜಿಯೇ ಇಲ್ಲಲ್ಲ, ಅಜ್ಞಾನ ಇಲ್ಲಲ್ಲ, ಪರದೆ ಹರಿದಿದೆ ಅಲ್ಲ, ತಾನು ಯಾರು ಗೊತ್ತಾಗಿದೆ ಅಲ್ಲ. ತಾನು ಅಂದಾಗಲೇ ಪ್ರತಿಬಿಂಬ ಅಂತ ಅರ್ಥ ಆಗಿದೆ ಅಲ್ಲ, ಪ್ರತಿಬಿಂಬ ಅಂದಾಗಲೇ ಬಿಂಬ ಗೊತ್ತಾಗಿರಬೇಕಲ್ಲ. ಇದನ್ನು ಮತ್ತೆ ಕಾಣುವುದು ಎನ್ನುವುದರಲ್ಲಿ ಅರ್ಥ ಇಲ್ಲ, ಕಾಣದೇ ಇರುವುದು ಎನ್ನುವುದು ಹೇಳುವುದರಲ್ಲೇ ಅರ್ಥ ಇರುವುದು ವಾಸ್ತವವಾಗಿ. ಹೀಗೆ ಬಹಳ ಸುಂದರವಾಗಿ ಈತ ನಿಜಲಾಭದಿಂದ ತುಷ್ಟನಾಗಿದ್ದಾನೆ. ನಿಜಲಾಭ ಏನೋ ಶಬ್ದದಲ್ಲಿ ಅಷ್ಟು ಗಾಢವಾದ ಪ್ರಮೇಯಗಳು ತುಂಬಿದೆ ನಿಜ ಎನ್ನುವ ಶಬ್ದದಿಂದ. ನಿಜ ಅಂದರೆ ತಾನು, ತನ್ನ ಲಾಭ ಆಗಿದೆ ಅವನಿಗೆ, ತನ್ನವನ ಭಗವಂತನ ಲಾಭ ಆಗಿದೆ. ಮತ್ತೆ ಎಂತ ಅದಕ್ಕೆ ಹೇಳಿದ್ದು ಅವಧೂತವೇಷಃ ಅಂತ? ಎಲ್ಲ ತೊರೆದುಕೊಂಡು ಹೊರಟಿದ್ದಾನೆ. ಇನ್ನೊಂದು ಕಡೆಯಲ್ಲಿ ಹೇಳ್ತಾರೆ, ಅನುಪೇತ ಮಪೇತ ಕೃತ್ಯಂ ದ್ವೈಪಾಯನ, ಅದು ಬರುತ್ತೆ ಮುಂದೆ ತೆಗಿತೇನೆ ನಾನು. ಎಂ ಪ್ರವರಜಂತಮ್, ಆ ಶ್ಲೋಕವು ಇದಕ್ಕೆ ಸಂಬಂಧಪಟ್ಟದ್ದು, ಶುಕನ ಚಿಂತನೆಯಲ್ಲಿ ಸಂಬಂಧಪಟ್ಟದ್ದು. ಅದು ಸೂತರ ನಮಸ್ಕಾರದಲ್ಲಿ ಬಂದದ್ರಿಂದ ನಾನು ಮತ್ತೆ ಎತ್ತಿಕೊಂಡೆ. ಮೊದಲು ನನಗೆ ಪ್ರಾಣಪ್ರತಿಷ್ಠೆ ಆಗಬೇಕು ಅಂತಷ್ಟೆ ನೋಡಬೇಕಾದ್ದು ಅವನನ್ನು. ಶುಕನನ್ನು ನಾವು ನೋಡದೆ ಭಾಗವತವನ್ನು ಓದುವುದು ಹೇಗೆ? ಸಾಧ್ಯವೇ ಇಲ್ಲ. ಅಂದರೆ ಶುಕ ಒಂದು ಸರ್ತಿ ಗೊತ್ತಾಗಿಬಿಟ್ರೆ ಮತ್ತು ಯಾವ ಸಪ್ತಾಹವನ್ನು ಮಡಚಿಬೋದು ನಾನು ಹೇಳೋದಂದ್ರೆ. ಅಷ್ಟು ಅದ್ಭುತವಾಗಿದ್ದಾನ ಅವನು, ನನಗೆ ತುಂಬ ಇಷ್ಟ ಆಗಿದ್ದ. ಅದನ್ನು ಆ ಶುಕನ ಲಕ್ಷಣವಿರು ಹೇಳುವಾಗ ನಿಜಲಾಭೇನ ದುಷ್ಟ ಅಂತ ಸ್ಪಷ್ಟವಾಗಿ ಪ್ರತ್ಯೇಕವಾಗಿ. ಪಡಿಬೇಕಾದ್ದನ್ನೆಲ್ಲ ಪಡೆದವನು, ಇನ್ನೇನು ಬೇಕಾಗಿಲ್ಲ ಅವನಿಗೆ. ಆದ್ದರಿಂದ ಹಾಗೆ ಕಾಣ್ತಾನೆ. ವೃತಸ್ತ್ರೀ ಬಾಲೈಹಿ ಅದವರ ಪಾಠ ಹೇಳಿದೆ, ಅವಧೂತ ವೇಷ ಅವಜ್ಞೆಯ ಧೂತ ಪರಿತ್ಯಕ್ತ ವೇಷ. ಆದ್ದರಿಂದ ತಿರಸ್ಕಾರ ಮಾಡ್ತಾ ಇದ್ದಾರೆ ಅವನನ್ನು. ಎಂಥ ವ್ಯಕ್ತಿಯೇ ಗೊತ್ತಾಗುವುದಿಲ್ಲ, ಯಾವ ಲಿಂಗ ಇಲ್ಲ, ಚಿಹ್ನೆ ಇಲ್ಲ, ಎಂಥವನು ಏಕೆ ಅಂತ ಗೊತ್ತಾಗುವುದಿಲ್ಲ. ಹಾಗಾಗಿ ಎಂಥದ ಏನನ್ನು ಮಾಡೋದು ಅಂತ ಆ ರೀತಿಯಾಗಿ ಎಲ್ಲರೂ ಅವಜ್ಞೆ ಮಾಡಿದ್ದಾರೆ. ಅವಜ್ಞೆಯಿಂದ ಬಹಳ ದೂರದಲ್ಲಿ ಜಾಡಿಸಿಕೊಂಡಾಗೆ, ಅವನನ್ನು ದೂರ ಮಾಡಿದಾಗೆ ಅಂತಹ ವೇಷದಲ್ಲಿ. ಅಂದರೆ ಯಾರೂ ವೇಷ ನೋಡಿ ಅವನನ್ನು ನೋಡಿ ಹತ್ತಿರ ಕರೆಯುವುದಿಲ್ಲ, ಹತ್ತಿರ ಇದ್ದವರು ಹತ್ತಿರ ಇರುವುದಿಲ್ಲ, ಎದ್ದು ಹೋಗ್ತಾರೆ. ಹಾಗಿತ್ತಂದೆ ಅವನ ವೇಷ, ಅವಧೂತ ವೇಷ. ಹಾ, ಹೇಗಿದ್ದಾನೆ ಮತ್ತೆ ಲೆಕ್ಕ ಆಗುವ. ತಂ ದ್ಯಷ್ಟ ವರ್ಷಂ ಸುಕುಮಾರಪಾದ ಕರೋರು ಬಾಹ್ವಂಸ ಕಪೋಲ ಗಾತ್ರಂ ಚಾರ್ವಾರುಣೋನ್ನಸತ್ತುಲ್ಯಕರ್ಣಂ ಸುಭ್ರಾನನಂ ಕಂಬು ಸುಜಾತ ಕಂಠಂ. ಎಲ್ಲಿಂದ ಎಲ್ಲಿಗೆ ಹೇಳುತ್ತಾರೆ ನೋಡಿ. ಅಂದರೆ ಮನುಷ್ಯನ ಪ್ರತೀಕವನ್ನು ಚಿಂತನೆ ಮಾಡುವುದಿದ್ದರೆ ಕಾಲಿನಿಂದ ಹಿಡಿದು ತಲೆಯವರೆಗೆ ನೋಡುವುದು ಅಂತ ಸಾಮಾನ್ಯ ನಿಯಮ ಗೊತ್ತಿದೆ ನಿಮಗೆಲ್ಲ. ಕ್ರಮ ಹಾಗೆ, ದೊಡ್ಡವರನ್ನು ನೋಡುವ ವ್ಯವಸ್ಥೆ ಅಂತ. ಮನುಷ್ಯರ ಲೆಕ್ಕ ತಲೆಯಿಂದ ಕಾಲಿನವರೆಗೆ, ದೇವತೆಗಳ ಲೆಕ್ಕ ಕಾಲಿನಿಂದ ತಲೆಯವರೆಗೆ, ಇದು ವ್ಯವಸ್ಥೆ. ಅಪಾದ ಮೌಲಿ ಪರ್ಯಂತಂ ಗುರುಡಾಂ ಆಕೃತಿಂ ಸ್ಮರೇತ್. ಅದರಿಂದ ಗುರು ಚಿಂತನೆ ಮಾಡುವುದಾದರೆ ಕಾಲಿನಿಂದ ತಲೆಯವರೆಗೆ. ಹಾಗೆ ಮಾಡಿದ್ರು ನೋಡಿ. ಸುಕುಮಾರ ಪಾದ ಕರ ಊರು ಬಾಹು ಅಂಶ ಕಪೋಲ ಗಾತ್ರ ಲೆಕ್ಕ ಹಾಕಿಕೊಳ್ಳಿ, ಎಲ್ಲವನ್ನು ಒಟ್ಟಿಗೆ ಹೇಳುವ ಕ್ರಮವೇ ಇದು. ಮುಗಿಯುವುದಿಲ್ಲ, ಇಲ್ಲ ಆದರೆ ಗೊತ್ತುಂಟು. ಬಹಳ ಚಂದವಾದ ದೇಹ ಅಂತೆ ಅವನತ್ತು. ಎಷ್ಟು ಚಂದ ಕೇಳಿದರೆ, ತುಂಬ ಕೋಮಲ, ಸುಕುಮಾರ, ಖಾಲಿ ಕುಮಾರ ಅಲ್ಲ, ಕುಮಾರ ಸಾಕಿತ್ತು. ಕೌಮಾರ ಅಂದರೆ ಎಳಸು ಅಂತ ಹೇಳ್ತಾರಲ್ಲ, ಎಳಸು ಎನ್ನುವ ಅರ್ಥದ ಶಬ್ದದಲ್ಲೇ ಬಳಸಿದ್ದು ಇದನ್ನು. ಇನ್ನೂ ಎಳಸು, ಅತ್ಯಂತ ಎಳಸು. ಸುಕುಮಾರ ಅತ್ಯಂತ ಕೋಮಲವಾದದ್ದು, ಮಾರ ಅಂದರೆ ಮನಮಥ. ಮನಮಥನಿಗೆ ಮಾರ ಹೇಳುವುದು ಯಾಕೆಂದರೆ
ಅದು ಮಾರಯತಿ ಮತ್ತೆ ರಮಯತಿ ಎರಡುವ. ಮನ್ಮಥ ಏನು ಮಾಡ್ತಾನೆ ಹೇಳಿದೆ, ಕೆಲವರನ್ನು ಮಾರಯತಿ ಕೊಲ್ತಾನೆ, ಕೊಲ್ತಾನಪ್ಪೋ ಚೆನ್ನಾಗಿ ಕೊಲ್ತಾನೆ, ಇನ್ನು ಕೆಲವರನ್ನು ರಮಯತಿ. ರಮಯತೀತಿ ಮಾರ ಹೌದು, ಮಾರಯತೀತಿ ಮಾರ ಹೌದು. ಕಾಮ ಕೊಲ್ಲುವುದುಂಟು, ಕಾಮ ರಮಿಸುವುದು ಉಂಟು. ಅದರಿಂದ ಮಾರ ಶಬ್ದವನ್ನೇ ಅರ್ಥ ಕೊಟ್ಟದ್ದು. ಕುಮಾರ ಅಂದರೆ ಇನ್ನೂ ಮನ್ಮಥನ ಚೇಷ್ಟೆ ಬರಲಿಲ್ಲ. ಕುತ್ಸಿತ ಮಾರ, ಯಾರ ಮನೆಯಲ್ಲಿ ಯಾರ ದೇಹದಲ್ಲಿ ಮಾರನ ಪೀಡೆಯ ಲಕ್ಷಣವೇ ಕಾಣುವುದಿಲ್ಲವೋ ಅದು ನಿಜವಾಗಿ ಕೌಮಾರ ಅಂತ. ಅದರಿಂದ ಕುಮಾರ ಅಂತ ಹಾಕುವುದಾಗಲಿ, ಕುಮಾರಿ ಅಂತ ಹಾಕುವುದಾಗಲಿ, ಯಾಕೆ ಕೇಳಿದರೆ ಅವಳಲ್ಲಿ ಕುಮಾರಿ ಅಂದರೆ ಮಾರನ ಪೆಟ್ಟು ತಿನ್ನದವಳು ಎನ್ನುವ ಅರ್ಥದಲ್ಲಿ, ಮಾರಿ ಇಲ್ಲದವಳು ಅರ್ಥ ಅಲ್ಲ. ಮತ್ತೆ ಮಾರನ ಉಪಟಳಕ್ಕೆ ಭಾಗಿಯಾಗದ ಸ್ತ್ರೀ ಅನ್ನುವ ಲೆಕ್ಕದಲ್ಲಿ ಕುಮಾರಿಯಾದದ್ದು, ಮಾರನ ಉಪಟಳಕ್ಕೆ ಭಾಗಿಯಾಗದ ದೇಹವುಳ್ಳವನು ಎನ್ನುವ ಲೆಕ್ಕದಲ್ಲಿ ಕುಮಾರ ಹಾಕಿತ್ತು. ಈಗ ನಮಗೆ ಕುಮಾರ ಅಂದರೆ ಮದುವೆ ಆಗದವನು, ಮದುವೆ ಆಗದವಳು ಎನ್ನುವ ಅರ್ಥದಲ್ಲಿ ಅಲ್ಲ, ಶಬ್ದ ಹಾಗೆ. ದೇಹದಲ್ಲಿ ಇನ್ನೂ ಮಾರನ ಪೀಡೆ ಬರಲಿಲ್ಲ ಅಂತ, ಕಾಮನ ಚೇಷ್ಟೆ ಕಾಣುವುದಿಲ್ಲ ಅಂತ. ಅತ್ಯಂತ ಸುಕುಮಾರ ಅಂತ ಹೇಳ್ತಾನೆ, ಬಹಳ ಚಂದವಾದ, ತುಂಬ ಎಳಸಾದ, ಇನ್ನೂ ಬಾಲ್ಯವೇ, ಕೌಮಾರಕ್ಕೆ ಕಾಲೇ ಇಡಲಿಕ್ಕೆ ಕಾಣುವುದಿಲ್ಲ, ಅಷ್ಟು ಚೆನ್ನಾಗಿದೆ. ಎಲ್ಲಿಯೂ ಮನ್ಮಥ ಪ್ರವೇಶ ಮಾಡಲಿಲ್ಲ, ಮನ್ಮಥನ ಆಕ್ರಮಣ ಆಗಿ ಏನೋ ಒಂದು ಹಾಳಾಗುವುದಾಗಲಿಲ್ಲ. ಅಂಗಗಳು ಮನ್ಮಥ ಆಕ್ರಮಣ ಮಾಡಿದರೆ ಹಾಳಾಗ್ತವೆ, ತನ್ನ ಕಸುವನ್ನು ಕಳ್ಕೊಳ್ಳುತ್ತದೆ, ಅದರ ಸಾಮರ್ಥ್ಯವನ್ನು ಬಿಟ್ಟುಕೊಡುತ್ತದೆ, ಹಾಳಾಗ್ತಾನವನು ಅಂತ ಎನ್ನುವ ದೃಷ್ಟಿಯಿಂದ. ಆದ್ದರಿಂದ ಸುಕುಮಾರ ಪಾದ ಕರ ಊರು ಬಾಹು ಅಂಶ ಕಪೋಲ ಗಾತ್ರ ಒಟ್ಟು ಏಳಾಯ್ತು, ಏಳು ಲಕ್ಷಣ ಬಂದಾಯಿತು ಒಮ್ಮೆಲೆ ನೋಡಿ. ರುದ್ರದೇವರ ಲಕ್ಷಣಗಳು ಎಷ್ಟೊಂದು ಇಲ್ಲಿ ಪಟ್ಟಿ ಮಾಡಲಿಕ್ಕೆ ಬರ್ತದೆ. ಬಹಳ ಸುಂದರವಾದ ಪಾದ, ಕಾಲು ಸಿಕ್ಕಿದ್ದು ನಮಗೆ. ಆನಂತರ ಕರ, ಕೈ ಅಂದರೆ ಕಾಲು ಅಂದರೆ ಪೂರ ಕಾಲು ಒಮ್ಮೆಲೆ ಹೇಳಿಬಿಟ್ರು ಅವರು. ಚಂದವಾದ ಕೋಮಲವಾದ ಪಾದ ಅವನಲ್ಲಿ ಇತ್ತು ಅಂತ. ಪಾದ ಅಂದರೆ ಪಾದ ಉಪಲಕ್ಷಣೆ, ಇಡೀ ಕಾಲನ್ನು ಇಟ್ಟುಕೊಳ್ಳಬಹುದು. ಇನ್ನು ಕರ ಅಂತ ಹೇಳಿದರು ಕೈ, ಕೈಯು ಅಷ್ಟೇ ಚಂದವಾಗಿ ಇತ್ತು ಅವನದ್ದು. ಇದು ಎರಡೆರಡು ಯಾವುದು ಉಂಟೋ, ಬಲ ಎಡದ ವಿಷಯಗಳು ಎಲ್ಲಿ ಉಂಟೋ ಅದನ್ನು ಇಟ್ಟುಕೊಂಡ್ರಿ ಇಲ್ಲಿ ಲಕ್ಷಣದಲ್ಲಿ ಎಲ್ಲ. ಆದ್ದರಿಂದ ಎರಡು ಇರುವ ವಸ್ತುಗಳು ಎಲ್ಲ ಇಲ್ಲಿ ಪಟ್ಟಿಯಾಗಿವೆ ಒಂದು ದೃಷ್ಟಿಯಿಂದ. ಆದ್ದರಿಂದ ಬಲಕಾಲಾಗಲಿ ಎಡಕಾಲಾಗಲಿ ಒಂದೇ ಲೆಕ್ಕ, ಬಲಕೈಯಾಗಲಿ ಎಡಕೈಯಾಗಲಿ ಒಂದೇ ಲೆಕ್ಕ. ಅದನ್ನು ಒಟ್ಟಿಗೆ ಅದನ್ನು ಹೇಳಲಿಕ್ಕೋಸ್ಕರ ಆದ್ದರಿಂದ ಸುಕುಮಾರವು ಪಾದವು ಕರವು ಬಾಹುವು ಅಂಶವು ಹೇಳಬೇಕು. ಬಾಹು ಅಂದರೆ ತೋಳು, ಕರ ಅಂದರೆ ಕೈ, ಆದರೆ ಬಾಹು ಅಂದರೆ ತೋಳು. ತೋಳು ಬೇರೆ ಮಾಡಿ ಕೈ ಬೇರೆ ಮಾಡಿ ಹೇಳಿದರು, ಅದರ ಒಟ್ಟಿಗೆ ಕಾಲು ಬೇರೆ ಮಾಡಿ ತೊಡೆ ಬೇರೆ ಮಾಡಿ ಹೇಳಿದರು. ಪಾದ ಕರ ಊರು ಅಂದರೆ ತೊಡೆ, ಕಾಣ್ತಾ ಇತ್ತು, ತೊಡೆಯೂ ಕಾಣ್ತಿತ್ತು ಅವನ ಮೈಯಲ್ಲಿ. ಆದ್ದರಿಂದ ತೊಡೆಯನ್ನು ಲಕ್ಷಣದಲ್ಲಿ ತೋರಿಸಿಕೊಂಡರು. ಉರುಟು ಉರುಟಾದ ಬಹಳ ಸುಂದರವಾದ ಎರಡು ತೊಡೆಗಳು, ಬಾಹು ತೋಳುಗಳು, ಅಂಶ ಹೆಗಲು. ಹೆಗಲು ಅಂದರೆ ಇದು ವಿಶಾಲವಾಗಿರತಕ್ಕ ಕುತ್ತಿಗೆ ಪಕ್ಕದಲ್ಲಿ ಅಡ್ಡಕ್ಕಿರತಕ್ಕಂತಹ ಜಾಗ. ಅದು ಸಾಮಾನ್ಯ ಏನಲ್ಲದಿದ್ದರೂ ಲಕ್ಷಣ ಅಂತ ಹೇಳೋದಾದರೆ ಅವನ ಹೆಗಲು ಅವನ ಕೈಯ ಒಂದು ಗೇಣಿನಷ್ಟಾದರೂ ಇರಬೇಕು. ಅಂಶ, ಸುಕುಮಾರ ಪಾದ ಕರ ಊರು ಬಾಹು ಅಂಶ ಕಪೋಲ ಕೆನ್ನೆ, ಬಹಳ ಸುಂದರವಾಗಿರತಕ್ಕ ಎರಡು ಒಂದೇ ಬಗೆಯ ಕೆನ್ನೆಗಳು. ಮತ್ತು ಗಾತ್ರ, ಗಾತ್ರ ಅಂದರೆ ಶರೀರ. ಇಡೀ ದೇಹ ಬಲಮೈಯಾಗಲಿ ಎಡಮೈಯಾಗಲಿ ನೋಡುವಾಗ ಒಂದೇ ಲೆಕ್ಕ, ಒಂದೇ ಚಂದ. ಇಷ್ಟು ವ್ಯವಸ್ಥೆಯನ್ನು ಕೊಟ್ಟರು ಒಮ್ಮೆಲೆ. ಇನ್ನು ಚಾರು ಅರುಣ ಅಕ್ಷ, ಚಾರುವಾರಣಾಕ್ಷೋನ್ನಸ ಉನ್ನಸ ತುಲ್ಯಕರಣ, ಇಲ್ಲಿ ಮತ್ತೆ ಎರಡು ಮೂರು ಲಕ್ಷಣ ಕೊಟ್ಟರು. ಕಣ್ಣಿನ ಬಗ್ಗೆ ಮಾತಾಡಿದರು ಮೊದಲು, ಚಾರ್ವಾರುಣ ಅಂತ, ಗಿರಿಧರ ಚಾರ್ವಾಯತ ಅಂತ ಹಾಕಿಕೊಂಡಿದ್ದಾನೆ ಪಾಠ, ಅರ್ಥ ನೋಡು ಅವನ ಬಗ್ಗೆ ಮತ್ತೆ ಮಾತಾಡುವ. ಚಾರು ಅಂದರೆ ಚಂದ ಅಂತ ಅರ್ಥ, ಮನೋಹರ ಸುಂದರವಾದ ಕಣ್ಣು. ಅರುಣ ಅಂದರೆ ಕೆಂಪು ಕಣ್ಣು, ಕಣ್ಣಿನಲ್ಲಿ ಕೆಂಪುತನ ಉಳಿದಿದೆ, ಕೆಂಪು ಕಾಣುತ್ತದೆ, ಕಣ್ಣು ಚೆನ್ನಾಗಿದೆ. ಚೆನ್ನಾಗಿರುವುದು ಅಂದರೆ ಏನು, ವಿಶಾಲವಾಗಿರುವುದು, ಉದ್ದ ಇರುವುದು, ಇದು ಎರಡು, ಅಗಾಲ ಮತ್ತು ಉದ್ದ. ಆದ್ದರಿಂದ ಉದ್ದ ಕಣ್ಣಿರುವುದರಿಂದ ಕಣ್ಣಿನ ಬದಿಯಲ್ಲಿ ಮುದ್ರೆ ಹಾಕಲಿಕ್ಕೆ ಆಗುವುದಿಲ್ಲ ಅಂತ ನಾನು ಯಾವತ್ತೂ ಹೇಳೋದು. ಉದ್ದ ಕಣ್ಣು ಇಲ್ಲದವರದ್ದು ಅವಲಕ್ಷಣ ದೇಹ ಅಂತ ಅರ್ಥ. ಅದು ಕಣ್ಣು ಸರಿ ಇಲ್ಲ ಅಂತ ಅರ್ಥ ಹೊರತು, ಹೇ ನನಗೆ ಮುದ್ರೆ ಹಾಕಲಿಕ್ಕೆ ಜಾಗ ಸಿಕ್ಕಿತ್ತು ಅಂತ ಒತ್ತಿಕೊಳ್ಳುವುದಲ್ಲ, ನಾಚಿಗೆ ಹೇಳು. ಹಾಗಾಗಿ ವಾಸ್ತವವಾಗಿ ಅದಕ್ಕೆ ನಾನು ಹೇಳ್ತೇನೆ, ಕೆಲವರು ಉದ್ದ ಕಣ್ಣಿದೆ ಅಂತ ಗುರುತಿಸಲಿಕ್ಕೆ ಸುಮ್ಮನೆ ಒಂದು ಕಾಡಿಗೆಯ ತುಂಡು ಹಾಕಿ ಅಲ್ಲಿವರೆಗೆ ಬಂದಿದೆ ಅಂತ ಹೇಳೋದು. ಬಿಡಿಸ್ಲಿಕ್ಕೆ ಬರುವುದಿಲ್ಲ, ಆದರೂ ಲಕ್ಷಣ ಇದೆ ಅಂತ ಹಾಕಲಿಕ್ಕೆ ಆಗತ್ತೆ ಅಂತ. ಆದ್ದರಿಂದ ಕಪೋಲೆ ಅಂತಾರೆ, ಕಪೋಲೆ ಶಂಖ ಚಕ್ರೆ ದ್ವೇ ಪ್ರಮಾಣ ಇರುವುದಾಗೆ. ಅವನ ಕೆನ್ನೆಯಲ್ಲಿ, ಉಬ್ಬಿದ ಕೆನ್ನೆಯಲ್ಲಿ ಗಂಡ ಸ್ಥಳದಲ್ಲಿ ಬಹಳ ಸುಂದರವಾಗಿ ಚಕ್ರ ಮತ್ತು ಶಂಖವನ್ನು ಹಾಕಿಕೊಳ್ಳಬೇಕು ಅಂತ, ಅದು ಕ್ರಮ. ಅದನ್ನು ಅಲ್ಲಿ ಹಾಕಲಿಕ್ಕೆ ಬರುವುದಿಲ್ಲ, ಅಲ್ಲಿ ಹೇಳಿದ ಪ್ರಮಾಣ ಯಾವುದು ಕಾಣುವುದಿಲ್ಲ, ಒಂದೂ ಸಿಗೋದು. ಒಂದು ಕಡೆಯಲ್ಲಿ ಆದರೆ ಹೇಳಿದರೆ ತಾನೇ ನಯನ ಅಂತೆ ಅಂತ ಹೇಳಲೇ ಇಲ್ಲ, ಅಲ್ಲಿ ಕಾಣುವುದಿಲ್ಲ.
ವಿಶೇಷವಾಗಿ ಸುಮ್ಮನೆ ಹಾಕ್ಕೊಂಡು ತಿರುಗ್ತಾರೆ ಅಷ್ಟೇ, ಪ್ರಯೋಜನ ಇಲ್ಲ. ಇದು ಮುಖ್ಯ. ಕೆನ್ನೆಗೆ ಹಾಕಿಕೊಂಡಾಗ ಕಾಣಲಿಕ್ಕಾದರೂ ಬರ್ತದೆ, ಚಂದವಾಗಿ ಅನಿಸ್ತದೆ. ಚಕ್ರಶಂಖ ಸುಂದರವಾಗಿ, ಏನೇನೋ ಕಪ್ಪು ಬೊಟ್ಟು ತೊಟ್ಟುಗಳನ್ನು ಹಾಕಿಕೊಳ್ಳುವುದಕ್ಕಿಂತ ಚಕ್ರಗಳನ್ನೇ ಹಾಕಿಕೊಂಡಾಗ ಎಷ್ಟು ಚಂದ ಕಾಣುವುದಿಲ್ಲ. ಕಪೋಲ ಆಯಿತು. ಚಾರು ಅರುಣ, ಬಹಳ ಸುಂದರವಾದ ದೀರ್ಘವಾದ ಕೆಂಪಾದ ಕಣ್ಣು. ಈಗ ಚಾರು ಅಂದಾಗಲೇ ಮನೋಹರ ಅಂತ ಹೇಳಿದೆವು, ಚಂದವಾದದ್ದು. ಚಂದ ಏನು ಕಣ್ಣಿನಲ್ಲಿ? ವಿಶಾಲವಾಗಿ ಉದ್ದವಾಗಿ ಇರುವುದೇ ಚಂದ. ಅದರಲ್ಲಿ ಕೆಂಪಿರುವುದು ಲಕ್ಷಣ ಇನ್ನೊಂದು. ಅದನ್ನು ಅರುಣ ಲಕ್ಷಣವನ್ನು ಹೇಳದೇ ಇದ್ದರೆ, ಚಾರು ಆಯತ್ತ ಮಾತ್ರ ಹೇಳಿದರೆ ಅದು ಚಾರು ಶಬ್ದದಿಂದ ಹೇಳಿ ಆಯಿತು. ಅಗಲ ಎನ್ನುವುದು ಚಂದದಲ್ಲಿಯೇ ಹೇಳಿ ಆಯಿತು, ಅದರ ಕಲರನ್ನು ಹೇಳದೇ ಉಳಿದದ್ದು ಬಾಕಿ ಆಗ್ತದೆ. ಅದರಿಂದ ಚಾರುವಾರುಣಾಕ್ಷ ಮತ್ತು ಉನ್ನಸ, ಎತ್ತರದ ಮೂಗು. ಮೂಗು ಚಟ್ಟೆ ಇರಬಾರ್ದು, ನೆಪ್ಪೆ ಇರಬಾರ್ದು, ಯಾರೋ ಕಪ್ಪೆ ಕೂತಾಗಿರಬಾರ್ದು. ಎತ್ತರವಾಗಿ ಪ್ರಾಣಶಕ್ತಿಯನ್ನು ಹೀರಿಕೊಳ್ಳಲು ಹೊರಟಾಗಿ ಇರಬೇಕು. ಉನ್ನಸ ಅಂತಾರೆ, ಉದ್ದವಾದ ಎತ್ತರವಾದಂತಹ ಮೂಗು. ತುಲ್ಯಕರ್ಣ, ಎರಡು ಸರಿಯಾದ ಕಿವಿ. ಮತ್ತೆ ಒಂದು ಕಿವಿ ಒಂದೊಂದು ರೀತಿಯಲ್ಲಿ ಇರ್ತದೆ, ಹಾಗಾಗಿ ಎರಡು ಕಿವಿ ಚೆನ್ನಾಗಿದೆ ಅಂತ. ಇದು ತುಲ್ಯ ಉಭಯತ್ರ ಅನ್ವಯ, ಕಣ್ಣಿಗೂ ತುಲ್ಯ ಇದೆ. ಎರಡು ಕಣ್ಣುಗಳು ಒಂದೇ ಲೆಕ್ಕ ಇದೆ, ಎರಡು ಕಿವಿಗಳು ಒಂದೇ ಲೆಕ್ಕ ಇವೆ, ಎರಡು ಮೂಗಿನ ಹೊರಳೆಗಳು ಒಂದೇ ಲೆಕ್ಕ ಇವೆ ಅಂತ. ಆದ್ದರಿಂದ ಸಮಸ್ತವ ಎಲ್ಲ ಕಡೆ ಅದೆಷ್ಟು ಲಕ್ಷಣ ಆಯ್ತು ನೋಡಿ. ಚಾರು ಕರ್ಣ, ಚಾರು ಅಕ್ಷ, ಚಾರು ನಾಸ, ಚಾರು ಕರ್ಣ. ಆನಂತರ ಅರುಣ ಅಕ್ಷ, ಕಣ್ಣಿಗೆ ಮಾತ್ರ ಒಪ್ಪುವಂಥದ್ದು ಕೆಂಪು ಅಲ್ಲಿ. ಇದಿಷ್ಟು ನಾಲ್ಕು ಲಕ್ಷಣಗಳಲ್ಲಿ ಅಲ್ಲಿ ಬಂತು. ಮತ್ತೆ ಪುನಃ ಸುಬ್ರು ಆನನಂ, ಸುಬ್ರು ಮತ್ತು ಸು ಆನನ, ಬ್ರು ಅಂದರೆ ಉಬ್ಬು. ಎಲ್ಲ ಮೋರೆಯ ಸುತ್ತ ಲಕ್ಷಣ ಹೇಳ್ತಾ ಕೂತಿದ್ದಾರೆ. ಕಾಲಿನಿಂದ ಹಿಡಿದು ಸೀದಾ ಒಮ್ಮೆ ಇಡೀ ದೇಹಕ್ಕೆ ಬಂದವರು, ಮತ್ತು ಕೂಡಲೇ ಇಡೀ ಮೋರೆಯ ಸುತ್ತ ತಿರುಗ್ತಾ ಇದ್ದಾರೆ. ಕಣ್ಣು ಹೇಗಿದೆ, ಮೂಗು ಹೇಗಿದೆ, ಕಿವಿ ಹೇಗಿದೆ, ಒಂದೊಂದು ಶಬ್ದದಿಂದ ಎಷ್ಟು ಸ್ಪೀಡಾಗಿ ಹೇಳ್ತಾರೆ ನೋಡಿ. ಅದರ ಜೊತೆಯಲ್ಲಿ ಅವನದ್ದು ಹುಬ್ಬು, ಸುಂದರವಾದ ಬಗ್ಗಿದ ಹುಬ್ಬುಗಳು, ಬೇಕಾದಷ್ಟು ಅದರಲ್ಲಿ ಕೂದಲುಗಳಿವೆ, ಒಂದಕ್ಕೊಂದು ತಾಗ್ತಾ ಇಲ್ಲ. ಅಸಂಹತೌಚ ನಿಬಿಡೌ ಅಂತ, ದಷ್ಟಪುಷ್ಟವಾಗಿ ತುಂಬ ಮುದ್ದೆ ಮುದ್ದೆಯಾದ ಕೂದಲು ಉಳ್ಳಂತಹ ಬ್ರು ಹುಬ್ಬು ಒಂದಕ್ಕೊಂದು ತಾಗ್ತಾ ಇಲ್ಲ, ಪ್ರತ್ಯೇಕವಾಗಿದೆ. ನಮಗೆ ಕೆಲವೊಮ್ಮೆ ಒಂದಕ್ಕೊಂದು ತಾಗಿದ್ದು ಭಾಳ ಚಂದವಾದ ಹುಡುಗಿ ಅನಿಸ್ತದೆ, ಅಲ್ಲ ಅಂತಾರೆ ಇವರು. ಅವಳ ಲಕ್ಷಣ ಹೇಳ್ತಾ, ಹುಬ್ಬುಗಳು ಒಂದಕ್ಕೊಂದು ತಾಗಬಾರ್ದು. ಇದರ ಲಕ್ಷಣ ಸುಬ್ರು ಆನನಂ, ಸು ಆನನಂ, ಭಾರಿ ಚಂದವಾದ ಬಾಯಿಯಂತೆ. ಆನನ ಅಂದರೆ ಮೋರೆಯೇ ಹೌದು, ಮೋರೆಯಲ್ಲಿ ಬಿಟ್ಟೋದದ್ದು ಹೌದು. ಅಂದರೆ ಈ ಒಂದೊಂದು ಲಕ್ಷಣ ಎರಡೆರಡು ಹೇಳುವಾಗೆ ಮಾಡ್ತಾರೆ. ಬಹಳ ಸುಂದರವಾಗಿರತಕ್ಕಂತಹ ಬಾಯಿ, ವಿಶಾಲವಾದ ಅಗಲವಾದ, ಮೇಲಿನ ತುಟ್ಟಿ ತೆಳ್ಳಗೆ, ಕೆಳಗಿನ ಗುಡಿ ದಪ್ಪ, ಈ ರೀತಿಯಾಗಿರುವಂತೆ ಬಹಳ ಸುಂದರವಾದ ಮೋರೆ ಬಾಯಿ ಇತ್ತು ಅಂತ. ಸುಬ್ರು ಆನನಂ ಕಂಬು ಸುಜಾತ ಕಂಠಂ, ಇಷ್ಟು ಮೋರೆ ಕೂತದ್ದೆಲ್ಲಿ ಹೇಳುವಾಗ ಕುತ್ತಿಗೆಯಲ್ಲಿ ಕೂತತ್ತು. ಕುತ್ತಿಗೆ ಗುಂಟು ಕೇಳಿದರೆ ಬಹಳ ಚಂದವಾಗಿ ಉಂಟಂತೆ. ಕಂಬು ಸುಜಾತ ಕಂಠಂ, ಒಳ್ಳೆಯ ನೀರಿನ ನಡುವೆ ಹುಟ್ಟಿ ಬಂದಿರತಕ್ಕ ಚಂದವಾದ ಶಂಖದ, ಅಂದರೆ ಶಂಖದಲ್ಲಿ ಎಷ್ಟೋ ಬಗೆ ಇರೋದ್ರಿಂದ ಅವರು ಸುಜಾತ ಕಂಭು ಅಂತಾರೆ. ಸುಜಾತ ಕಂಬು, ಒಳ್ಳೆಯ ನೀರಿನಲ್ಲಿ ಹುಟ್ಟಿ ಬಂದ ಸುಂದರವಾದ, ಅತ್ಯಂತ ಚಂದವಾದಂತಹ, ಅಂದರೆ ದಪ್ಪ ದಷ್ಟಪುಷ್ಟವಾದ ಬಿಳಿಯಾಗಿರತಕ್ಕ ಸುಂದರವಾದ ಒಂದು ಕಂಬು. ಅದರಲ್ಲಿ ಮೂರು ಗೆರೆ ಇರ್ತದೆ ಅಂತಹ ಶಂಖದಲ್ಲಿ. ಕಂಬು ಅಂದರೆ ಶಂಖ, ನೀರಿನಲ್ಲಿ ಹುಟ್ಟಿದ್ದು ಅಂತ. ಅದನ್ನು ಕಂಬು ಸುಜಾತ ಕಂಠಂ, ಕುತ್ತಿಗೆ ಬಹಳ ಚಂದವಾಗಿತ್ತು, ಮೂರು ಗೆರೆ ಕಾಣತಾ ಇತ್ತು, ಅದು ಮೋರೆಯಲ್ಲಿ ಅಡಿಯಲ್ಲಿ ಇತ್ತು ಒಂದು, ಮೋರೆ ಕೂತಿತ್ತಲ್ಲಿ ಅಂತ ಹೇಳಲಿಕ್ಕೆ ಕುತ್ತಿಗೆ ನಿಟ್ಟರು. ಇಷ್ಟು ಬಹಳ ಸುಂದರವಾಗಿ ಹತ್ತಿರದಲ್ಲಿ ತೋರಿಸಿಬಿಟ್ಟು, ಇನ್ನು ನಿಗೂಢ ಜತ್ರಂ ಪೃಥು ತುಂಗವಕ್ಷಸಂ ಆವರ್ತನಾಭಿಂ ವಲಿವದ್ ಗುದರಂಚ ದಿಗಂಬರಂ ವಕ್ರ ವಿಕೀರ್ಣಕೇಶಂ ಪ್ರಲಂಬ ಬಾಹುಂ ಸಮರೋತ್ತಮಾಭಂ. ಎಲ್ಲಿಯೋ ಜ್ಯೋತಿಷ್ಯ ಶ್ಲೋಕಗಳು ಕೇಳಿದಾಗ ನೆನಪಾಗ್ತದಲ್ಲ ಹೇಳುವಾಗ, ಗಮ್ಮತ್ತಿರುತ್ತೆ. ಹಾಗೆ ಬರ್ದಾಗಿದ್ದ ನೋಡಿ ವ್ಯಾಸರ ಚಮತ್ಕಾರ, ತನ್ನ ಮಗನನ್ನು ವರ್ಣಿಸುವ ಬಗೆ ಭಾಗವತದಲ್ಲಿ ಹೇಗಿದ್ದಾನೆ ಅಂತ ವ್ಯಾಸರ ಹೇಳಿಕೊಡ್ತಾರೆ ಅವನು. ಹೀಗೆ ಉಂಟು ಅಂತ ಅದನ್ನು ಹೇಳಬೇಕು ಮತ್ತೆ. ಅವನು ಹೇಗಿತ್ತು ಮತ್ತೆ ಹೇಳಿದರೆ, ಬಹಳ ಚಂದವಾಗಿ ಅವನ ಲಕ್ಷಣವನ್ನು ಕೊಡುವಾಗ, ನಿಗೂಢ ಜತ್ರುಂ ಅಂತಾರೆ, ಹೆಗಲಿನಲ್ಲಿ ಗಂಟು ಕಾಣುವುದಿಲ್ಲಂತೆ. ಎಲ್ಲ ಕಡೆಯಲ್ಲಿ ಗಂಟು ಕಾಣುವುದಿಲ್ಲ, ಕಾಲಿನಲ್ಲಿ ಗಂಟು ಕಾಣುವುದಿಲ್ಲ, ಕೈಯಲ್ಲಿ ಗಂಟು ಕಾಣುವುದಿಲ್ಲ, ಮಣಿ ಗಂಟು ಕಾಣುವುದಿಲ್ಲ, ಬೆರಳುಗಳಲ್ಲಿ ಗಂಟು ಕಾಣುವುದಿಲ್ಲ, ಎಲ್ಲಿಯೂ ಸಂಧಿಗಳಲ್ಲಿ ಜಾಯಿಂಟ್ಗಳಲ್ಲಿ ಗಂಟುಗಳಲ್ಲಿ ಎದ್ದು ಕಾಣುವ ಗಂಟಿಲ್ಲ. ನೇರ ಬೆರಳು ಸೀದ, ಉಂಗುರ ಹಾಕಿದರೆ ನಿಲ್ಲುವುದಿಲ್ಲ, ಬೀಳುತ್ತದೆ, ಯಾಕೆ ಗಂಟೆ ಇಲ್ಲ. ಯಾರ ಕೈಯಲ್ಲಿ ಉಂಗುರ ಹಾಕಿದರೆ ಬೀಳುತ್ತದೋ ನಿಜವಾಗಿ ಲಕ್ಷಣ ಉಂಟು ಅಂತ ಅರ್ಥ. ಅದು ಉಂಗುರ ನಿಲ್ಲದ ಬೆರಳು. ಕಾಲಿನಲ್ಲಿಯೂ ಹಾಗೆ, ತೊಡೆಯಿಂದ ಕಾಲಿನ ಹರವಿನವರೆಗೂ ಸಹ ಬಾಳೆಯ ದಿಂಡಿನಂತೆ ಗಂಟೆ ಕಾಣುವುದಿಲ್ಲ. ರಾಡಿಟ್ಟದ್ದಲ್ಲ, ಗಂಟೆ ಕಾಣುವುದಿಲ್ಲ.
ಕೈಯಲ್ಲಿ ಹಾಗೆ ಮೇಲಿನಿಂದ ಕೆಳಗಿನವರೆಗೂ ಕೈಯಲ್ಲಿ ಗಂಟು ಕಾಣುವುದಿಲ್ಲ, ಸಂಧಿ ಇಲ್ಲ. ಸಹಜವಾಗಿ ವೃತ್ತವಾಗಿರತಕ್ಕ ಉರುಟುರುಟಾದ ಕೆತ್ತಿದ ಕೈ ಕೆಳಗಿನವರೆಗೆ ಸಣ್ಣದ ಸಣ್ಣದಾಗ್ತಾ ಬರ್ತದೆ, ಮೇಲಿನಿಂದ ಕೆಳಗಿನವರೆಗೆ. ಒಂದೇ ಲೆಕ್ಕ ಅಲ್ಲ ಮತ್ತೆ, ಬಾಳೆದಿಂಡು ಹೇಗೋ ಹಾಗೆ ಬಾಳೆದಿಂಡಿನಲ್ಲಿ ಒಂದೇ ಲೆಕ್ಕ ಇಲ್ಲ. ಬುಡ ದೊಡ್ಡದಿದೆ, ನಡು ತೆಳಗಾಗುತ್ತೆ, ಇನ್ನಷ್ಟು ಸಣ್ಣಗಾಗಿ ಬರುತ್ತೆ ತುದಿಗೆ ಬಂದಾಗ. ಅದೇ ರೀತಿಯಾಗಿ ಇವನ ಲಕ್ಷಣ ನಿಗೂಢ ಜತ್ರಂ, ಎಲ್ಲಿಯೂ ಯಾವುದರ ಕಡೆಯಲ್ಲಿಯೂ ಯಾವುದೇ ಸಂಧಿಗಳು ಜಾಯಿಂಟ್ಗಳು ಕೀಲಿಗಳು ಕಾಣುವುದಿಲ್ಲ, ಅದು ಮುಚ್ಚಿ ಹೋಗಿತ್ತು, ಅದು ಲಕ್ಷಣ. ಅಷ್ಟು ದಷ್ಟಪುಷ್ಟವಾದ ಮಾಂಸಖಂಡಗಳಿದ್ದಾಗೆ. ಪೃಥು ತುಂಗ ವಕ್ಷಸನ್, ವಕ್ಷಸ ಅಂದರೆ ಎದೆ. ಎದೆ ಹೇಗಿತ್ತು ಕೇಳಿದರೆ ಪೃಥು ವಿಶಾಲವಾಗಿತ್ತು, ಜೊತೆಯಲ್ಲಿ ತುಂಗ ಎತ್ತರವಾಗಿತ್ತು. ಎದೆ ಎತ್ತರ ಇರಬೇಕು, ವಿಶಾಲ ಇರಬೇಕು, ಅಗಲವಾದ ಎದೆ ಅದರ ಜೊತೆಯಲ್ಲಿ ಎತ್ತರವಾದ ಎದೆ, ಎರಡು ಲಕ್ಷಣವನ್ನು ಎದೆದ್ದು ಕೊಟ್ಟರು. ಆವರ್ತ ನಾಭಿಂ, ಇನ್ನು ಕೆಳಗೆ ನೋಡ್ತಾ ಬಂದರು, ಮೇಲಿಂದ ಬಂತು, ಕುತ್ತಿಗೆ ಆಯಿತು, ಹೆಗಲಿನಲ್ಲಿ ಜಾಯಿಂಟ್ಗಳು ಕಾಣದೇ ಇರುವುದಾಯಿತು, ಹೆಗಲಾಗಿ ಹೇಳಿ ಆಗಿದೆ. ಅದರ ಕೆಳಗೆ ಎತ್ತರವಾದ ವಿಶಾಲವಾದಂತಹ ಎದೆಯನ್ನು ಹೇಳಿದರು. ಅದರ ಕೆಳಗೆ ಬಂದಾಗ ಆವರ್ತ ನಾಭಿಂ, ಪ್ರದಕ್ಷಿಣಾಕಾರವಾಗಿ ತೆರೆದಿರತಕ್ಕಂಥ ನಾಭಿ, ಒಕ್ಕಳು, ಒಕ್ಕಳು ಕುಳಿ, ಒಳಗೆ ಕೂತಿದೆ, ಹೊಂಡ ಇದೆ. ಒಂದೊಮ್ಮೆ ತಟಸ್ಥವಾಗಿ ನೇರವಾಗಿ ನಿಂತಿದ್ದರೆ, ತಲೆಗೊಂದೊಮ್ಮೆ ಮಳೆ ಬಿದ್ದರೆ ಮೂಗಿನ ನೇರಕ್ಕೆ ಅದು ಇಳಿದು ನೇರ ಎದೆ ಮೇಲೆ ಇಳಿದು ಕೆಳಗೆ ಒಂದೊಮ್ಮೆ ಹೋದರೆ ಆ ಕುಳಿಯಲ್ಲಿ ಅದು ಹೊತ್ತುಕೊಳ್ಳಬೇಕು ನೀರು. ಹಾಗಿರ್ತದೆ ನೇರ ಕೂತಂತಹ ವಿಗ್ರಹದ ಭಂಗಿಯಲ್ಲಿ ನಿಧಾನಕ್ಕೆ ನೀರು ಹಾಕಿದರೆ ಹೇಗೋಗ್ತದೆ ಹಾಗೆ ಅಂತ ತೋರಿಸುವುದಾಗಿದ್ದರೆ, ಅವರ್ತನಾವಿಂ, ಆ ಸುಳಿಯಲ್ಲಿ ಹೋಗಿ ನೀರು ಸುತ್ತುಕೊಳ್ಬೇಕು, ಅದು ಒಳಗಿರಬೇಕು, ಪ್ರದಕ್ಷಿಣಾಕಾರವಾಗಿರಬೇಕು. ಒಲಿ ಒದ್ಗೂದರಂಚ, ಅದರ ಕೆಳಗೆ ಹೊಟ್ಟೆ ಬಂತು, ಅದರ ಜೊತೆಯಲ್ಲಿ ಇರುವುದು ಹೊಟ್ಟೆ, ಅದು ಒಲಿ ತ್ರಿವಳಿ. ಅದರಲ್ಲಿ ಮೂರು ಗೆರೆ ಕಾಣುತ್ತದೆ, ಪಟ್ಟಿ ಕಾಣುತ್ತದೆ, ಅಂದರೆ ಬೊಜ್ಜುಮೈ ಅಲ್ಲ ಅದು, ಅಷ್ಟು ತೆಳ್ಳಗಿನ ಮೈಯಾಗಿದೆ. ಅದರಲ್ಲಿ ಮಡಿಕೆಗಳು ಕಾಣುತ್ತವೆ, ಒಲ್ಗು ತುಂಬ ತುಂಬ ಚೆನ್ನಂತೆ ಅಂತ ಹೊಟ್ಟೆ. ಒಲಿ ಒದ್ಗೂದರಂಚ ನೋಡಿ, ಒಂದು ಒಂದು ಚಕಾರ ಹಾಕಿದ್ರು ನೋಡಿ, ಈಗ ಅದಕ್ಕೆ ಕೊನೆಗೆ ಉತ್ತರ ಹುಡುಕ್ಬೇಕು ನಾನು. ಇಷ್ಟರೊಳಗೆ ಮಾತೇ ಆಡಲಿಲ್ಲ, ಶ್ಲೋಕದಲ್ಲಿ ಎಲ್ಲಿ ಇಲ್ಲ. ತಂ ದ್ವಷ್ಟವರ್ಷಂ ಸುಕುಮಾರ ಪಾದ ಕರೋರು ಬಹ್ವಂಸ ಕಪೋಲ ಗಾತ್ರಂ ಚಾರ್ವಾರುಣಾಕ್ಷೋ ನಸತುಲ್ಯಕರ್ಣಂ ಸುಬ್ರಾನನಂ ಕಂಬು ಸುಜಾತ ಕಂಠಂ ನಿಗೂಢ ಜತ್ರಂ ಪೃಥುತುಂಗ ವಕ್ಷಸಂ ಆವರ್ತನಾಭಿಂ ವಲಿವದ್ಗೂದರಂಚ. ವೇದವ್ಯಾಸರು ಹೇಳುದು ಚ ಅಂದರೆ ಅದು ಉಂಟು ಒಂದು, ಮತ್ತು 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 ಹೇಳುವುದಿಲ್ಲ ಅಂದರು ಲಕ್ಷಣ ನಿಲ್ಲಿಸಿದ್ರಲ್ಲಿ. ಎಂಥದ್ದು ಎಂಥದ್ದು ಇಲ್ಲ, ಅಲ್ಲಿವರೆಗೆ ಬಂತಲ್ಲ, ಹೊಟ್ಟೆವರೆಗೆ ಬಂತು, ಮತ್ತೇನು ಹೇಳಬೇಕು ನಿಮಗೆ, ಅದು ಹೇಳುವುದಿಲ್ಲ ಅಂದರು. ದಿಗಂಬರಂ ವಕ್ರ ವಿಕೀರ್ಣ ಕೇಶಂ, ನೋಡಿ ಇದೆಲ್ಲ ಮೌನವೇ ತುಂಬ ಮಾತಾಡ್ತದೆ. ಕೆಲವೊಮ್ಮೆ ಲಿಂಗದ ಉದ್ದ ಅಳತೆ ವೃಷಳಗಳ ಬಗ್ಗೆ ಮಾತಾಡುವುದಿಲ್ಲ ಅಂದರು, ಅವರು ಹೇಳುವುದಿಲ್ಲ ಅಂದರು. ನಾವು ಮೊನ್ನೆ ಯೋಗದ ಅಧ್ಯಯನದಲ್ಲಿ ವಿರಾಟ್ ರೂಪನ ಭಗವಂತನಲ್ಲಿ ನೋಡಿಕೊಂಡೆವು, ಕಸ್ತಸ್ಥೆ ಮೇಡ್ರಂ ವೃಷಣೌಜ ಮಿತ್ರ ಅಂತೇಳಿ, ಯಾರ್ಯಾರು ಯಾವ ಯಾವ ತಾಣದಲ್ಲಿ ಸ್ಕೆಚ್ ಆಗಿ ಬರೀಬಹುದು, ಯಾರಿದ್ದಾರೆ ಯಾರಿದ್ದಾರೆ ಯಾರಿದ್ದಾರೆ, ಅಷ್ಟು ಚೆನ್ನಾಗಿ ನಿರ್ದೇಶ ಮಾಡುವಾಗ ಎನೊಟಮಿ. ಒಂದೊಮ್ಮೆ ಚಿತ್ರ ಬಿಡಿಸಿ ವ್ಯಕ್ತಿಯನ್ನು ವಿರಾಟನನ್ನು ನಿಲ್ಲಿಸಿದರೆ ಪುರುಷನನ್ನು ಕಣ್ಣಿಯಾರು ಕಿವಿಯಾರು ಮೂಗಿಯಾರು ಎಲ್ಲ ಬರಿದಾಕ್ಬೋದು, ಬಾಣಗುರುತು ಹಾಕಿ ತೋರಿಸ್ಬೋದು, ಅದನ್ನು ಎಲ್ಲವನ್ನು ಹೇಳಿದರು ಅವರು. ಇಲ್ಲಿ ಮಾತಾಡೋದಿಲ್ಲ ನೋಡಿ, ಮಾತಾಡದೆ ಮೌನದಿಂದ ಅದರ ಲಕ್ಷಣವನ್ನು ಬೆರಳಲ್ಲಿ ಮಡಿಸಿಕೊಂಡ್ರು ಹೇಗಿರ್ತದೆ ಅಂತ ತೋರಿಸಿಬಿಟ್ರು. ಅದು ಚಕಾರದ ಲಕ್ಷಣ ಎಷ್ಟು ಗಮ್ಮತ್ತು, ನೀವು ಲಕ್ಷಣಶಾಸ್ತ್ರದಲ್ಲಿ ಪುರುಷ ಲಕ್ಷಣ ಹೇಗಿದೆ ನೋಡಿಕೊಳ್ಳಿ ಹಾಗಿದೆ ಅಂತ, ಅದು ಹೇಳುವುದಿಲ್ಲ ಅಂದರು. ಮತ್ತು ಏನಿದೆ ಹೇಳಿದರೆ ಸೊಂಟದಲ್ಲಿ ಏನಿಲ್ಲ ಅಂದರು, ದಿಗಂಬರಂ ಅಂದರು, ಇಲ್ಲ ಬಟ್ಟೆ ಇಲ್ಲ, ಬಟ್ಟೆ ಇಲ್ಲ ಎನ್ನುವುದೊಂದು ಲಕ್ಷಣವನ್ನದ್ದು, ಅದರಲ್ಲಿ ಎಲ್ಲ ಲಕ್ಷಣ ಹೇಳಿದಾಗ ಆಗಬೇಕು ಅಂತ. ಅದಕ್ಕೆ ಚಕಾರ ಇನ್ನು ಮುಂದೆ ಹೇಳೋದಿಲ್ಲ, ದಿಗಂಬರಂ ವಕ್ರ ವಿಕೀರ್ಣ ಕೇಶಂ ಪ್ರಲಂಬ ಬಾಹುಂ ಸಮರೋತ್ತಮಾಭಂ, ಇಲ್ಲ ಇಡೀ ಲಕ್ಷಣದಲ್ಲಿ ಹೇಳುವುದರಲ್ಲಿ ಚಕಾರ ಇಲ್ಲ. ಅದ್ಭುತ ಕೆಲವೊಮ್ಮೆ ಇದೆಲ್ಲ, ಇದು ಭಾಗವತದ ನಡೆ. ಕೆಲವೊಮ್ಮೆ ಚಕಾರಗಳು ಬಂದಾಗ ನಮಗೆಂತ ಅಂತ ಹುಡುಕಾಡೋದು, ಕೆಲವೊಮ್ಮೆ ಕೂಡ ಕೆಲವೊಮ್ಮೆ ಇಲ್ಲ ಆಗುವುದು ಒಂದು ದೊಡ್ಡ ಸಂಗತಿ. ಮೂರು ನಾಲ್ಕು ಶ್ಲೋಕಗಳಲ್ಲಿ ಲಕ್ಷಣಶಾಸ್ತ್ರ ಹೇಳ್ತಾ ಹೋಗುವಾಗ ಒಂದು ಕಡೆಯೂ ಚಕಾರ ಹಾಕದೆ ಹೇಳಿಕೊಂಡು ಹೋಗಿ ಒಂದು ಕಡೆ ಬೇಕು ಅಂತ ಎಲ್ಲಿ ನಿಲ್ಲಿಸಬೇಕು ಅಲ್ಲಿ ಹೇಳಿ ಇಲ್ಲಿ ಇದೆ ಅರ್ಥ ಮಾಡಿಕೊಳ್ಳಿ ಅಂತ. ಚ ಅಂದರೆ ಚಂದ ಅಂತಲೂ ಅರ್ಥ, ಚದಿ ಆಹ್ಲಾದೇತಿ ಚಹ ಅಂತ. ಬೇಕಾದರೆ ಚಕಾರಕ್ಕೂ ಅರ್ಥ ಉಂಟು, ಇಲ್ಲ ಅಲ್ಲ, ಚಂದವಾದ ನಡು ಅದು ಹೇಳದೇ ಉಳಿದದ್ದು ಅಂತ ಹೇಳಿ ನಿಲ್ಲಿಸಿಬಿಟ್ಟಿದ್ದಾರೆ, ಇದೆ ಅಂತ ಅಲ್ಲಿದೆ. ಹಾಂ, ಮತ್ತೆ ದಿಗಂಬರಂ ಬಟ್ಟೆ ಇಲ್ಲ, ಬಟ್ಟೆ ಇಲ್ಲ ಅಂದಾಗ ಇಷ್ಟ ಆಗಲಿಲ್ಲ ಕೆಲವು ವ್ಯಾಖ್ಯಾನಕಾರರಿಗೆ, ವೀರರಾಘವನ ಇಷ್ಟ ಆಗಲಿಲ್ಲ, ಬಟ್ಟೆ ಇಲ್ಲ ಅಂತಲ್ಲ, ಬಟ್ಟೆ ಇಲ್ಲ ಅಲ್ಲ, ಎಂತ ಮಾಡೋ ಚಿದಂಬರಂ ಅಂತ, ಅದು ಚೀರಾಂಬರಂ ಅಂತ ಹೇಳಿಬಿಟ್ರು. ಬಟ್ಟೆ ಇಲ್ಲ ಅಲ್ಲ, ಅವನಲ್ಲಿ ಬಟ್ಟೆ ಇಲ್ಲ ಹೌದು, ಅವನು ಚೀರ ಹುಟ್ಟಿದ್ದ ಅಂತ.
ತೀರ ಅಂದರೆ ನಾರುಡಿಗೆ ಎಲ್ಲ ಹುಟ್ಟಿದ್ದ ಅಂತ. ಒಳ್ಳೆ ಚಂದದ ರಾಜಕುಮಾರರೆಲ್ಲ ಹುಟ್ಟುವಂಥದ್ದು ಮನುಷ್ಯರು ಹುಡುವಂಥದ್ದಲ್ಲ, ಋಷಿಮುನಿಗಳು ಹುಡುವಂಥದ್ದು ಹುಟ್ಟಿಕೊಂಡಿದ್ರು ಅಂತ. ವಲ್ಕಲ ಮರದ ತೊಗಡೆ ಇಂಥದ್ದೆಲ್ಲ ಹುಟ್ಟಿದ್ರು ಚೀರಾಂಬರ ಅಂತ ಆಗಿಬಿಟ್ರು. ಮತ್ತೆ ಅವರಿಗೂ ಕಾಡಿತು ಸಮಸ್ಯೆ, ಬಟ್ಟೆ ಉಂಟಾ ಇಲ್ವೋ ಮನೆಗೆ, ದಿಗಂಬರ ಹೇಳಿ ಮತ್ತು ಚೀರಾಂಬರ ಹೇಳಿಬಿಟ್ರೆ ಅವ್ರಿಗೆ ಚೀರಾಂಬರ ಮಂತ್ಲಿ ವ್ಯಾಸರು ಹೇಳ್ಬೋದಿತ್ತಲ್ಲ, ಉಂಟಾ ಇಲ್ವೋ ಅಂತ. ಅಂದರೆ ಉಪರಿವಾಸ ರಹಿತಮ್ಮ ಅಂತ ಹಾಕಿದ್ರು. ದಿಗಂಬರ ಅಂದರೆ ಬಟ್ಟೆ ಇಲ್ಲ ಹೇಳುವುದೇ ಅರ್ಥ, ಎಲ್ಲಿ ಇಲ್ಲ ಬಟ್ಟೆ ಅಂದರೆ ಮೇಲೆ ಇಲ್ಲ ಅಂತ. ಅಂದರೆ ಒಂದು ಅರ್ಥ ಇದೆ, ಏಕವಸ್ತ್ರಶ್ಚ ನಗ್ನಸ್ಯ ಅದಂತ. ಇಲ್ಲ ನಗ್ನ ಅಂತ ಹೇಳುವುದಕ್ಕೆ ಸುಮಾರು ಬಗೆ ಇದೆ. ನಗ್ನನಾಗಿ ಸ್ನಾನ ಜಪ ಅನುಷ್ಠಾನ ಎಲ್ಲ ಮಾಡಬಾರ್ದು ಅಂತ ನಿಯಮ, ಬಟ್ಟೆ ತೊಡ್ಕೊಳ್ಬೇಕು ಅಂತ. ನಗ್ನ ಅಂದರೆ ಎಂಥದ್ದು ಒಬ್ಬ ಕೇಳಿಬಿಟ್ಟ, ಎಂಥ ನಗ್ನ? ನಗ್ನ ಅಂದರೆ ಮಾರೆ ಸುಮಾರು ಬಗೆಯ ನಗ್ನತೆ ಉಂಟು. ಬಟ್ಟೆಯೇ ಇಲ್ಲದಿರುವುದೊಂದು ನಗ್ನೆಯೇ, ಒಂದೇ ಬಟ್ಟೆಯಲ್ಲಿ ಇರುವುದು ನಗ್ನತೆಯೇ. ಖಾಲಿ ಸೊಂಟದಲ್ಲಿ ಒಂದು ಕಟ್ಟಿಕೊಂಡು ಓಡಿ ಬಂದ, ಪ್ರಯೋಜನ ಇಲ್ಲ. ಬ್ರಹ್ಮಚಾರಿಗಲ್ಲ ಇದು, ಇದು ಗೃಹಸ್ಥನಿಗೆ. ಅವನಿಗೆ ಗೋಪಿನ ಒಂದಿದ್ರೂ ಸಾಕಾಗತ್ತೆ, ಯತಿಗೆ ಗೋಪಿನ ಒಂದಿದ್ರೂ ಸಾಕಾಗತ್ತೆ. ಇದು ಹೆಚ್ಚಿನ ಧರ್ಮಜ್ಞರ ಲಕ್ಷಣಗಳ ಮಾತುಗಳು ಎಲ್ಲ ಅಪ್ಲೈ ಆಗುವುದು ಗೃಹಸ್ಥನಿಗೆ ಹೆಚ್ಚು, ಮನೆ ಮಂದಿ ಮಠ ಕೂತವನಿಗೆ ಮಾತ್ರ. ಪರಿವ್ರಾಜಕರಿಗೆ ಭಿಕ್ಷುಕರಿಗೆ ಇವರಿಗೆಲ್ಲ ಸಂಬಂಧ ಇಲ್ಲ, ಲಗಾವಾಗುವುದಿಲ್ಲ. ಆದ್ದರಿಂದ ಹಿಂದೆ ಹೇಳುವಾಗ ಚೀರಾಣಿ ಕಿಂ ಪತಿ ನ ಸಂತಿ ದದಾತಿ ಭಿಕ್ಷಾ ಅಂತ ಹೇಳಿ, ದದಂತಿ ಭಿಕ್ಷಾ ಅಂತ ಹೇಳಿಕೊಂಡು ಮರಗಳೆಲ್ಲ ಭಿಕ್ಷೆ ಕೊಡುವುದಿಲ್ಲವೋ, ಹಣ್ಣು ಹಂಪಲುಗಳಿರುವ ನೀರುಗಳಿಲ್ವೋ, ಬಟ್ಟೆಗಳು ದಾರಿಯಲ್ಲಿ ಸಿಗುವುದಿಲ್ಲವೋ ಅಂತ ಕೇಳಿದರು. ಅಲ್ಲಿಯೂ ಬಹುವಚನ ಆಗ್ತಾರೆ, ಚೀರಾಣಿ ಅಂತ ಬಹುವಚನ, ಒಂದು ಬಟ್ಟೆ ಅಲ್ಲ. ಹರಿದ ಬಟ್ಟೆ ಆದರೂ ಸುಮಾರು ಇರುವುದಿಲ್ವಾ ಅಂತ ಬಿಡಿ. ಇಲ್ಲೇನು ಗೊತ್ತ ಅಂದರೆ ಎರಡು ಆದರೂ ಇರಬೇಕು ಮೈಯಲ್ಲಿ, ಮೇಲಿನ ಹೊದಿಕೆ ಒಂದು, ಕೆಳಗಿನ ಬಟ್ಟೆ ಒಂದು. ಇನ್ನೂ ಜಾಸ್ತಿ ಇರಬೇಕು ಬೇಕಾದರೆ ನಾಲ್ಕು ಬಟ್ಟೆವರೆಗೂ ಹೋಗಬೇಕು ಸೊಂಟಕ್ಕೊಂದು ಕಟ್ಟಿಕೊಳ್ಳಲಿಕ್ಕೆ ಅಂತ ಹೇಳಿಕೊಂಡು ಮೇಲೋದಿಕೆ ಇದ್ದಾಗೆ. ಅದಕ್ಕೆ ಇವರು ಬರೆದ್ರು ಪರಿವಾಸ ರಹಿತಮ್ಮ ಅಂತ. ಏಕವಸ್ತ್ರಶ್ಚ ನಗ್ನಸ್ಯ ಆದಂಥವನ್ನು ಉಂಟಲ್ಲ, ಒಂದೇ ಬಟ್ಟೆ ಇದ್ದವನು ನಗ್ನ ಅಂತ ಅರ್ಥ. ರಕ್ತವಸ್ತ್ರಶ್ಚ ನಗ್ನಸ್ಯ ಆದನು, ಮತ್ತೆ ಸಾಧನೆ ಅನುಷ್ಠಾನಗಳಲ್ಲಿ ಕೆಂಪು ಬಟ್ಟೆ ಕಪ್ಪು ಬಟ್ಟೆಯೂ ನಿಷೇಧ. ಕಪ್ಪಿನಲ್ಲಿ ನೀಲಿಯೂ ಸೇರ್ತದೆ, ಹಸಿರೊಂದು ಬಿಟ್ಟು ಹಳದಿ ಹಸಿರು ಬಿಳಿ ಆಗಬಹುದು, ಬಿಟ್ಟರೆ ಉಳಿದ ಬಟ್ಟೆಗಳಿಗೆಲ್ಲ ನಿಷೇಧ ಮಾಡಿದ್ದಾರೆ ಸಾಧನೆಯಲ್ಲಿ. ಆದ್ದರಿಂದ ಆ ಬೌದ್ಧರಲ್ಲಿ ಕೆಂಪು ಬಟ್ಟೆ ಉಡುವುದು ಬಂದದ್ದು ಲಾಮಾಗಳಲ್ಲಿ, ಯಾಕೆಂದರೆ ಅದು ನಗ್ನ ಅಂತ ಅರ್ಥವರಿ, ಅವರು ನಗ್ನರಾಗಿರಬೇಕು. ಕ್ಷಪಣಕರು ನಗ್ನರು, ಭಿಕ್ಷುಗಳು ಎಲ್ಲ ನಗ್ನರಾದರೆ ಸಮಾಜದಲ್ಲಿ ಸರಿಯಾಗುವುದಿಲ್ಲ ಹೇಳಿಕೊಂಡು ಬಟ್ಟೆ ಉಡಬೇಕು. ಎಂಥ ಬಟ್ಟೆ ಅದು? ಕೆಂಪು ಬಟ್ಟೆ. ರಕ್ತವಸ್ತ್ರಷ್ಟು ನಗ್ನಸ್ಯ ಆದಂತ. ಕೆಂಪು ಬಟ್ಟೆ ಎನ್ನುವುದು ಮತ್ತೆ ಎಲ್ಲ ಪೌರೋಹಿತರು ಕೆಂಪು ಬಟ್ಟೆಯಲ್ಲಿ ಬಟ್ಟೆಯಲ್ಲೇ ಇರ್ತಾರಲ್ಲ, ಅದು ಅವರ ಹಣೆ ಬರಹ ಅಷ್ಟೇ. ಎಂತ ಮಾಡ್ತು ಈ ಶ್ಲೋಕಗಳು ಅವರಿಗೆ ಅರ್ಥ ಆಗಲಿಲ್ಲ ಅಂತ ಹೇಳಬೇಕು. ಇದು ಎಲ್ಲರಿಗೂ ಸಾರ್ವಕಾಲಿಕ ಅನ್ವಯ ಇದು, ಸಾರ್ವದೇಶಿಕ ಸಾರ್ವಕಾಲಿಕ ಸಾರ್ವಜನಿಕ ಅನ್ವಯ ಇದು. ರಕ್ತವಸ್ತ್ರಶ್ಚ ನಗ್ನಸ್ಯಾತಿ ಎನ್ನುವುದು ಸಮಾನವಾದ ಪ್ರಮಾಣ, ಅದಕ್ಕೆ ಅಪವಾದ ಪ್ರಮಾಣಗಳಿಲ್ಲ, ವ್ಯತ್ಯಾಸ. ಅದರಿಂದ ಕೃಷ್ಣ ಪೀತಾಂಬರ ಉಡುವಂಥದ್ದು, ಅದರಿಂದ ತಾಮಸ ದೇವತೆಗಳು, ಶಾಕ್ತ ದೇವತೆಗಳು, ರಾಜಸ ದೇವತೆಗಳೆಲ್ಲ ರಕ್ತವಸ್ತ್ರದಲ್ಲಿ ಕಾಣುವಂಥದ್ದು. ರಮೆಗೆ ಇದೆ ರಕ್ತ, ಅವಳಿಗೂ ರಾಜಸವಾದ ರೂಪದಲ್ಲಿ ತಾಮಸವಾದ ರೂಪದಲ್ಲಿ ಅಲ್ಲ, ಹೆಚ್ಚಾಗಿ ಪೀತಾಂಬರವೇ ಹೇಳುವುದು. ಮತ್ತು ಅವರದ್ದು ದೇವತೆಗಳಿಗಾದರೆ ಸಾಧನಾನುಷ್ಠಾನದ ಪ್ರಶ್ನೆ ಅಲ್ಲ, ಅವರಿಗೆ ಲಕ್ಷಣಶಾಸ್ತ್ರ ಇದೆ. ಇಂಥ ಬಟ್ಟೆಯವನು ಇಂಥವನು ಅಂತ ತೋರಿಸಲಿಕ್ಕೆ ನೀಲವಾಸ ಅಂದರೆ ಅದು ಬಲರಾಮನೇ ಆಗಬೇಕು ಹಾಗೆ, ಅದರಿಂದ ಅವರಿಗೆ ರಕ್ತವಾಸ ಅಂದರೆ ಗಣಪತಿಯೇ ಆಗಬೇಕು. ಇಂಥದ್ದು ದೇವತೆಗಳಲ್ಲಿ ಲಕ್ಷಣವಾಗಿ ಬಟ್ಟೆಯನ್ನು ಹೇಳಿದ್ರಿಂದ ಅವರಿಗೆ ಸಾಧನೆಯ ಪ್ರಶ್ನೆ ಇಲ್ಲ. ಇದು ಮನುಷ್ಯರಿಗೆ ಸಾಧನೆ ಹೇಳಿ, ಮನುಷ್ಯ ಹೇಗಿರಬೇಕು ಅಂತ, ಅವನೇನು ಮಾಡಬೇಕು, ಅವನ ಕಥೆ ಹೇಗಿರುತ್ತದೆ ಅನ್ನೋದರ ಲಕ್ಷಣಗಳಿತ್ತು. ಅದನ್ನು ಇವನಿಗೆ ಹೇಳುವಾಗ ಉಪರಿವಾಸ ರಹಿತ ಅಂತ ಹೇಳಿಕೊಂಡು ನಗ್ನ ಅಂತ ಹೇಳಿದ್ರು ಅಂತ ಹೇಳಿ ವ್ಯಾಸರಿಗೇನೆ ಸಮ ಮಾಡಲಿಕ್ಕೆ ಹೋಗ್ತಾರೆ ಇವರು. ವಾಸ್ತವವಾಗಿ ಇಲ್ಲ, ಮತ್ತೊಂದು ಬರೀತಾರೆ ವ್ಯಾಖ್ಯಾನ ಬರೆದಾಗ, ಇಲ್ಲ ಅದರದ್ದು ಭಾರತದಲ್ಲಿ ತೊಂದರೆ ಆಗುತ್ತೆ, ಭಾರತದಲ್ಲಿ ಬಟ್ಟೆ ಹಾಕಿದ್ದು ಹೇಳುತ್ತಾರೆ ಅಂತ. ಅದು ಇನ್ನೊಂದು ಸಂದರ್ಭದಲ್ಲಿ ಬಟ್ಟೆ ಹಾಕುವುದೇ ಇಲ್ಲಲ್ಲ, ಬಟ್ಟೆ ಹಾಕಿರ್ಬೋದು ಅವನು ಭಾರತಕ್ಕೆ ಬಂದಾಗ. ಶುಕ ಪರೀಕ್ಷಿತನಲ್ಲಿ ಬಂದಾಗ ಏನು ಮಾಡಲಿಲ್ಲ, ದಿಗಂಬರಂ ಅಂತಾರೆ, ಖಾಲಿ ಮೈಯಲ್ಲಿ ಬಂದಿದ್ದಾನೆ. ವಕ್ರ ವಿಕೀರ್ಣ ಕೇಶಂ, ಕೂದಲು ಹೇಗಿತ್ತು ಕೇಳಿದರೆ ಬಹಳ ಚಂದವಾದ, ಅಲ್ಲಿ ಒಂದು ಪಾಠ ಇದೆ, ವಕ್ರ ವಿಕೀರ್ಣ ಕೇಶಂ ಅಂತ ಪಾಠ ಇದೆ. ಮತ್ತೆ ಮೋರೆಗೆ ಸುತ್ತ ತುಂಬಿತ್ತು ಅಂತ, ಕೂದಲಿನ ಬಗ್ಗೆ ಲಕ್ಷಣ ಹೇಳಬೇಕೀಗ ನಾವು. ಮೋರೆ ಹೇಗಿತ್ತು ಹೇಳೋದಲ್ಲ, ಮೋರೆ ಹೇಳಿ ಆಯಿತು, ಸ್ವಾನನ ಹೇಳಿ ಆಗಿದೆ, ಬಹಳ ಚಂದವಾದ ಮೋರೆ ಅಂತ. ಕೂದಲು ಹೇಗಿತ್ತು ಅಂದರೆ ವಕ್ರ, ಅದು ಗುಂಗುರ ಆಗಿತ್ತು, ವಿಕೀರ್ಣ ನೀಳವಾಗಿ ಕೆಳಗೆ ಬಂದಿತ್ತು, ಕಪ್ಪಾದ ನೀಳವಾದ ಗುಂಗುರಾದ ಸುಂದರವಾಗಿರತಕ್ಕ ಕೂದಲು ಅವನಲ್ಲಿ ಇತ್ತು. ಮತ್ತು ಅದು ಹರವಿಗೊಂಡಿತ್ತಂತೆ, ಅದನ್ನು ಚಂದ ಮಾಡಿ ಕಾಕಪಕ್ಷಧರ ಅಂತ ಹೇಳಿದಾಗೆ ಚಂದ ಮಾಡಿ ಅದನ್ನು ಬಾಚಿಕೊಂಡು ಅದಕ್ಕೆಲ್ಲ ಒಳ್ಳೆ ರೀತಿಯಾದ ಸುಗಂಧ ವಸ್ತುಗಳನ್ನೆಲ್ಲ ಲೇಪಿಸಿಕೊಂಡು ಹಾಗೆ ಬರಲಿಲ್ಲ, ಅದರ ಗೋಜಿಗೆ ಹೋಗಲಿಲ್ಲ, ಕೂದಲು ಅದರ ಪ್ರಕಾರದಲ್ಲಿತ್ತು. ವಕ್ರ ವಿಕೀರ್ಣ ಕೇಶಂ ಪ್ರಲಂಬ ಬಾಹುಂ, ನೀಳವಾದ ಉದ್ದನೆಯ ತೋಳಂತೆ, ಆಳ ದೊಡ್ಡದಾದ ತೋಳು ಅಂದರೆ ಕೈ ಬೀಸಿಕೊಂಡು ಬರುವುದು ಕಾಣುತ್ತದೆ ಅಷ್ಟು ಚೆನ್ನಾಗಿ, ಅದು ನೋಡಿದ್ದು ಪ್ರಲಂಬ ಬಾಹುಂ. ಮತ್ತೆ ಹೇಳ್ತಾರೆ ಸ್ವಮರೋತ್ತಮಾಭಂ, ಹೇಗಿತ್ತು
ದೂರದಲ್ಲಿ ನೋಡುವಾಗ ಅವನ ಕಾಂತಿ ಹೇಗೆ ಹೊಳಿತಾ ಇತ್ತು, ಎಂಥ ವ್ಯಕ್ತಿಯಾಗಿ ಕಾಣ್ತಿದ್ದ ಅಂದರೆ ಅದರ ಲಕ್ಷಣವನ್ನು ಕೊನೆಗೆ ಹೇಳಿಬಿಟ್ರು. ಇದು ಮೈಯ ಪರಿಪೂರ್ಣವಾದ ಹೊರಗಿನ ಆರ ಪ್ರಭಾವಲಯ, ಅದನ್ನು ತಿಳಿಸಿಕೊಡುವ ರೀತಿ ಇದು. ಇದರಿಂದ ಅರ್ಥ ಆಗುವುದು ವ್ಯಕ್ತಿಯ ವ್ಯವಸ್ಥೆ ಏನು ಅಂತ. ಇಷ್ಟು ಲಕ್ಷಣಗಳನ್ನು ಹತ್ತಿಪ್ಪತ್ತೆಂಟು ರುದ್ರದೇವರ ಲಕ್ಷಣವನ್ನು ಇನ್ನು ಹೇಳಿದ್ರು ಒಟ್ಟಿಗೆ ಹೇಗಿದ್ದಾರೆ ಅಂತ ಹೇಳಿ. ಅವನ ಅದಕ್ಕೆ ನಾನು ಹೇಳಿದೆ, ಪ್ರಾಣ ಒಳಗೆ ಕೂತ ಲಕ್ಷಣ, ಪ್ರಾಣನಿಗೆ ಪರಿಪೂರ್ಣವಾಗಿ 32 ಲಕ್ಷಣ ಇದೆ, ಆದರೆ ರುದ್ರ ಪ್ರತೀಕದಲ್ಲಿ 28 ಕಮ್ಮಿ ಆಗ್ತದೆ, ಮತ್ತೆ ಮಧ್ಯದಲ್ಲಿ ಭಾರತಿಗೆ 30 ಹೋಗ್ತದೆ. ಹಾಗೆ ಇವನದ್ದು ಎದ್ದು ಕಾಣುವ 28 ಲಕ್ಷಣವನ್ನು ಇಲ್ಲಿ ಪಟ್ಟಿ ಮಾಡಿ ತೋರಿಸಿಕೊಟ್ರು. ನಾನು ಗುರುತಿಸಬೇಕಾದ್ತು, ವ್ಯಾಖ್ಯಾನಕಾರರೆಲ್ಲ ಲೆಕ್ಕ ಮಾಡಿ ಹೇಳಲಿಕ್ಕೆ ಹೋಗುವುದಿಲ್ಲ, ತೋರಿಸಿ ಮಾಡ್ತಾರೆ, ಲೆಕ್ಕ ಮಾಡಲಿಕ್ಕೆ ಹೋಗ್ತಾರೆ, ತೋರಿಸಿಕೊಡುವುದಿಲ್ಲ ಹೇಗೆ ಅಂತ. ಸು ಅಮರ ಉತ್ತಮ ಆಭ, ಆಭ ಅಂದರೆ ಬೆಳಕು, ಕಾಂತಿ, ತೇಜಸ್ಸು ಲಕ್ಷಣ ಹೇಗಿತ್ತು ಅಂದರೆ ಅಮರೋತ್ತಮ ಸ್ವಾಭ ಅಂತ ಹೇಳಿದರು, ಒಳ್ಳೆಯ ಕಾಂತಿ ಕಾಣ್ತಿತ್ತು. ಯಾರಂತ ಕೇಳಿದರೆ ಆಭಾ ಇವ ಆಭಾ ಯಸ್ಯ ಅಂತ ಹಾಗೆ ಮಾಡಲಿಕ್ಕೆ ಬಹುವರಿಗೆ, ಅಮರೋತ್ತಮನ ಕಾಂತಿಯಂತೆ ಕಾಣ್ತಿತ್ತು ಇವ. ಯಾರು ಅವನು ಅಮರೋತ್ತಮ? ಬರೀತಾನೆ ಶ್ರೀಧರನ್ನು ಬರೀತಾನೆ, ಅಮರೋತ್ತಮ ಅಂದರೆ ನಾರಾಯಣ ಅಂತ, ದೇವರು ಅಂತ. ಅಗ್ನಿರ್ವೈ ದೇವಾನ ಮೋಮಃ ವಿಷ್ಣು ಪರಮಃ ಅಂತ ವೇದ ಮಂತ್ರದಲ್ಲಿ ಪರಮ ಯಾರು ಅಂತ ಹೇಳಿದೆ, ಅಮರರಲ್ಲಿ ಪರಮ ಅದು ನಾರಾಯಣ ವಿಷ್ಣು, ಅಮರಲಲ್ಲಿ ಅವಮ ಅವ ಅಗ್ನಿ. ಹೀಗೆ ಇವರೆಲ್ಲ ವ್ಯವಸ್ಥೆಯ ಕ್ರಮ ಯಜ್ಞ ಪ್ರಕ್ರಿಯೆಯಲ್ಲಿ. ಇದು ಸುಮಾರು ಕಡೆ ಬ್ರಾಹ್ಮಣಗಳಲ್ಲಿ ಬರ್ತದೆ, ಈ ವಾಕ್ಯವನ್ನು ಎಲ್ಲಿ ಬೇಕಾದರಲ್ಲಿ ತೋರಿಸಲಿಕ್ಕೆ ಬರ್ತದೆ. ವೇದದ ರಾಶಿಯಲ್ಲಿ ಇದು ಕಾಣ್ತದೆ, ಅಗ್ನಿರ್ವೈ ದೇವಾನಾಮ ಮಹ ವಿಷ್ಣು ಪರಮ. ನೀವು ವಿಷ್ಣು ಪರಮ ಅಂತೇಳಿ ನೀವೇ ಹೇಳಿಕೊಳ್ಳುವುದು, ವಿಷ್ಣುವಿನ ಪಾರಮ್ಯ ನಿಮಗೆ ಮಾತ್ರ ಬಿಟ್ಟದ್ದು, ಆದರೆ ನೀವು ಅದನ್ನು ಮಾಡಿಕೊಂಡದ್ದು ಅಲ್ಲ, ಅದಲ್ವೇ ಅಲ್ಲ. ಅದಕ್ಕೆ ನಾನು ಹೇಳಿದ್ದು, ಶ್ರೀಧರನು ಇದರ ಬಗ್ಗೆ ಸಲ್ಲಾಪವನ್ನು ಕೊಟ್ಟಿದ್ದಾನೆ, ವ್ಯಾಖ್ಯಾನಕಾರ ಇತರರು ಈ ಶ್ರುತಿಯನ್ನು ಉಲ್ಲೇಖ ಮಾಡಿದ್ದಾರೆ, ಅಲ್ಲಿ ವ್ಯಾಖ್ಯಾನಕಾರ ಉಲ್ಲೇಖ ಮಾಡಿ ಸಿಗುತ್ತೆ. ವ್ಯಾಖ್ಯಾನದಲ್ಲಿ ಸಿಗುತ್ತೆ ಅಲ್ಲ, ಇದು ಮಾಮೂಲಿ ವೇದದಲ್ಲೇ ಸಿಗ್ತದೆ. ಅನೇಕ ಕಡೆ ಬ್ರಾಹ್ಮಣಗಳಲ್ಲಿ ಈ ವಾಕ್ಯಗಳು ಬಂದಿವೆ, ಒಂದೆರಡು ಕಡೆಯಲ್ಲಿ ಅಲ್ಲ, ಒಂದು 10-12 ಕಡೆಯಲ್ಲಿ ಇದರ ಸಂವಾದವಾದದ್ದು. ಇದು ಸಹ ಎರಡು ರೀತಿಯ ಮಾತುಗಳು 10-25 ಕಡೆಯಲ್ಲಿ ಇವತ್ತು ನನಗೆ ಉಪಲಬ್ಧವಾಗುವಾಗಿದೆ, ನಾನು ನೋಡಿದ್ದೇನೆ. ಅಗ್ನಿರ್ವೈ ದೇವಾನಾಮಃ ವಿಷ್ಣು ಪರಮಃ ಎನ್ನುವುದು ನಿರ್ಬಾಧಿತವಾದ ಶ್ರುತಿಯ ಗೆರೆ, ಇದಕ್ಕೆ ಯಾರು ಬೇರೆ ಉತ್ತರ ಕೊಡಲಿಕ್ಕೆ ಬರುವುದಿಲ್ಲ. ಇಲ್ಲಿ ಎಲ್ಲಿದ್ದಾರೆ ರುದ್ರ ಅಂದರೆ ರುದ್ರ ಇಲ್ಲ ಹೇಳಿ, ಇದು ರುದ್ರನನ್ನೇ ವಿಷ್ಣು ಹೇಳೋದು ಹೇಳಲಿಕ್ಕೆ ಬರುವುದಿಲ್ಲ ಇಲ್ಲಿ. ಯಾಕೆ ಅಗ್ನಿಶಬ್ದವನ್ನು ತಾರತಮ್ಯ ಎನ್ನುವುದು, ದೇವತೆಗಳಲ್ಲಿ ತಾರತಮ್ಯ ಇದೆ, ಚಿಕ್ಕವ ದೊಡ್ಡವ ಇದ್ದಾನೆ, ಅದು ವೇದವೇ ಹೇಳಿದೆ. ಅವರು ಹೇಳೋದು ವೇದ ಏನು ಹೇಳುವುದಿಲ್ಲ, ಇಂದ್ರಂ ಮಿತ್ರಂ ಅಗ್ನಿ ಮಾತರಿಶ್ವಾನಮಾಹು ಅಂತ. ಹೌದು ಹೌದು ಹೇಳಿದೆ, ಇಲ್ಲ ಅಲ್ಲ, ಎಂತ ಹೇಳಿದೆ? ಏಕಂ ಸದ್ವಿಪ್ರಾಹ ಬಹುದಾ ವದಂತಿ, ಒಂದೇ ನಿರಂತರವಾಗಿರುವ ಸತ್, ಸತ್ ಚಿತ್ ಆನಂದ ಯಾರು ಗೊತ್ತುಂಟು, ಓಂ ತತ್ಸದ್ ಇದು ನಿರ್ದೇಶ ಯಾರನ್ನು ಹೇಳೋದು ಗೊತ್ತಾಗಿದೆ. ಆದ್ದರಿಂದ ಏಕಪ್ರಕಾರವಾಗಿ ಒಂದೇ ಇರುವುದು ಯಾವುದು ಅಂದರೆ ಅದು ನಾರಾಯಣನೇ, ಬ್ರಹ್ಮನೇ, ಪರಮಾತ್ಮನೇ. ಅವನನ್ನು ಬಹುರೀತಿಯಿಂದ ಜನ ಕರೆಯುತ್ತಾರೆ, ಸರ್ವ ಸಂಪತ್ ಸಂಪನ್ನನನ್ನಾಗಿ, ಸರ್ವತ್ರ ಇರುವವನನ್ನಾಗಿ, ಸಕಲ ಜ್ಞಾನ ಸ್ವರೂಪನನ್ನಾಗಿ, ಇದನ್ನೆಲ್ಲ ಇಂದ್ರಂ ಮಿತ್ರಂ ಯಮಂ ಮಾತರಿಶ್, ಅದು ಅಲ್ಲ ಇಂದ್ರಂ ಯಮಂ ಮಾತರಿಶ್ವಾನ ಮಾಹು ಅಲ್ವಾ, ಇಷ್ಟೇ ಅದು ನಿಮ್ಮದು, ಮತ್ತೆಂತಲ್ಲ ಅಲ್ಲಿ ಇರುತ್ತೆ. ಮೂರೇ ಶಬ್ದದಿಂದ ಕರೆದದ್ದು ಹೇಳೋದು ಅಲ್ಲಿ, ಇಂದ್ರಂ ಯಮಂ ಮಾತರಿಶ್ವಾನ ಮಾಹು ಅಂತ. ಇಂದ್ರಂ ಅಂದರೆ ಅಲ್ಲ ಅಗ್ನಿಂ ಯಮಂ, ಇಂದ್ರ ಅಲ್ಲ ಅಗ್ನಿಂ ಯಮಂ ಮಾತರಿಶ್ವಾನ ಮಾಹು ಅಂತ. ಅಗ್ನಿ ಅಂದರೆ ಅಗ್ರಣಿ ಅಂತ ಅಕಾರದ ಅರ್ಥ, ಯಮ ಅಂದರೆ ಉಕಾರದ ಅರ್ಥ, ನಿಯಮತಿ ನಿಯಮಯತಿ ಅಂತ. ಮಾ ಎನ್ನುವುದು ಮಕಾರದ್ದೇ ಅರ್ಥ, ಇದು ಅಕಾರ ಉಕಾರ ಮಕಾರದ್ದು ಓಂಕಾರವನ್ನೇ ಹೇಳೋದು. ನಿಜವಾಗಿ ಹೇಳಿದರೆ ಪ್ರಣವದ ಚಿಂತನೆ ಅದು. ಅಗ್ನಿಂ ಯಮಂ ಮಾತರಿಶ್ವ, ಯಾ ಎನ್ನುವುದು ಅಕ್ಷರ ಬರುವುದು ಈ ಮತ್ತು ಸೇರಿಸಿದಾಗ, ಆ ಎರಡು ಅಕ್ಷರ ಸಂಯೋಗದಿಂದ ಯಾ ಆಗುವುದು. ಆದ್ದರಿಂದ ಅಗ್ನಿ ಯಮ ಮತ್ತು ಮಾತರಿಶ್ವ ಮೂರು ಅಕಾರ ಉಕಾರ ಮಕಾರತ್ ಲಕ್ಷಣವನ್ನು ಹೇಳಿತ್ತು. ಅದು ಯಾರು ಕೇಳಿದ? ಅದು ಓಂ ಪರಬ್ರಹ್ಮನೇ ಅಂತ. ಇನ್ನೆಂಥ ತೊಂದರೆ ಉಂಟು? ಅಗ್ನಿ ಅಂದರೆ ಅಗ್ರಣಿ, ಯಮ ಅಂದರೆ ಅಂತರ್ಯಮಯತಿ, ಮಾತರಿಶ್ವ ಅಂದರೆ ಎಲ್ಲವನ್ನು ಕಬಳಿಸ್ತಾನೆ ಮುಗಿಸ್ತಾನೆ ಅಂತ. ಅದು ಸರ್ವಗತ ಅಂತ ಹೇಳಲಿಕ್ಕೆ ಬೇಕಾದ್ರೆ ಹೀಗೆ ಬಹಳ ಸುಂದರವಾಗಿ ಏನಾದರೂ ಭಗವಂತನನ್ನೇ ಹೇಳುವುದರಿಂದ ಬೇರೆ ಯಾರನ್ನು ಹೇಳುವ ಕ್ರಮ ಇಲ್ಲ. ಆದ್ದರಿಂದ ವಿಷ್ಣು ಬಹಳ ದೊಡ್ಡವ, ಅಗ್ನಿ ಅತ್ಯಂತ ಕೆಳಗಿನವ ಎನ್ನುವುದು ವೈದಿಕ ಸಂಪ್ರದಾಯದಲ್ಲಿ ಹೇಳಿದ್ದು. ಆದರೆ ವೇದ ಯಾರನ್ನು ಮೇಲೆ ಕೆಳಗೆ ಮಾಡಲಿಲ್ಲ, ವೇದ ಎಲ್ಲ ದೇವತೆಗಳಿಗೆ ಸಮಾನ ಸ್ಥಾನ ಕೊಟ್ಟಿದೆ. ಅಗ್ನಿ ಸೂಕ್ತ ಇದ್ದಾಗೆ ವರುಣ ಸೂಕ್ತ, ವಾಯು ಸೂಕ್ತ, ಇಂದ್ರ ಸೂಕ್ತ, ವಿಷ್ಣು ಸೂಕ್ತ ಎಲ್ಲ ಇರುವುದು. ವಿಷ್ಣು ಎನ್ನುವುದು ವೇದದಲ್ಲಿ ದೊಡ್ಡ ದೇವರಲ್ಲ ಅಂತ ಹೇಳುವುದೆಲ್ಲ ಬಿದ್ದೋಗ್ತದೆ. ಅದು ಪಾಶ್ಚಾತ್ಯರ ಕ್ರಮ ಹೇಳುವಂಥ ವ್ಯವಸ್ಥೆ. ಬಹಳ ಕಡಿಮೆ ಮಟ್ಟದಲ್ಲಿ ವಿಷ್ಣು ಸೂಕ್ತ ಇರುವುದು, ಇಂದ್ರಾಗ್ನಿ ಸೂಕ್ತಗಳೇ ಜಾಸ್ತಿ ಇರುವುದು. ಸೂಕ್ತದ ಲೆಕ್ಕದಲ್ಲಿ ಪ್ರಶ್ನೆ ಇಲ್ಲ, ಯಾರನ್ನು ಇಂದ್ರ ಹೇಳುತ್ತದೆ ಅಂತ ಗೊತ್ತುಂಟ? ಯಾರಿಗೆ ಸಮನ್ವಯ ಮಾಡಿದೆ ಗೊತ್ತಾ? ಅಲ್ಲಿ ಹೇಳುವಾಗ ಆ ಮಂತ್ರಗಳೇ ಅಗ್ನಿಯನ್ನು ಹೇಳುವುದಿಲ್ಲ. ಕೆಲವೊಮ್ಮೆ ಯಜ್ಞಸ್ಯ ದೇವಂ ಮೃತ್ಯುಜಂ ಹೇಳುವಾಗ ಅಗ್ನಿ ಯಜ್ಞದ ದೇವನ ಆಗುವುದೇ ಇಲ್ಲ. ಯಜ್ಞೋ ವೈ ವಿಷ್ಣು ಇನ್ನೊಂದು ಮಂತ್ರ ಹೊಡಿತದೆ ಅಲ್ಲಿ. ಯಜ್ಞದ ದೇವ ನಮಗೆ ಹೇಗೆ ಗಾಯತ್ರಿಯಲ್ಲಿ ತತ್ ಸವಿತರ್ವರೆಣ್ಯಂ ಭರ್ಗಃ ದೇವಸ್ಯ ಧೀಮಹಿ ಅಂತ,
ನಾವು ಸವಿತ್ರನ್ನು ಉಪಾಸನೆ ಮಾಡ್ತಾ ಇಲ್ಲ, ಮತ್ತು ಸವಿತ್ರ ಪ್ರತೀಕದಲ್ಲಿ ನಾರಾಯಣನನ್ನು ಕೇಳ್ತೇವೆ. ಎಲ್ಲಿ ಉಂಟು? ಮಂತ್ರದಲ್ಲಿ ಉಂಟಲ್ಲ, ಸವಿತುಃ ದೇವಸ್ಯ ಬರ್ಗ ಧೀಮತಿ ಧೀಮಹಿ ಅಂತ ಹೇಳುವಾಗಲೇ ಸವಿತೃ ಅಂದರೆ ಸೂರ್ಯನ, ದೇವಸ್ಯ ದೇವನ, ಸೂರ್ಯನ ದೇವನ ಅವನ ಯಜಮಾನನ ಅಂತ ಅರ್ಥ. ಅವನನ್ನು ಬೆಳಗಿಸುವವನ ಬೆಳಕನ್ನು ಪ್ರಾರ್ಥಿಸ್ತೇವೆ ಅಂತ. ಯದಾದಿತ್ಯಗದಂತೇಜ ಜಗದ್ ಭಾಸೆಯದೇಗಿನ ಮೆಚ್ಚಂದ್ರಮಸಿ ಹೆಚ್ಚಾಗಿನ ತತ್ತೇಜೋ ವಿದ್ಧಿ ಮಾಮಕಮ ಕೃಷ್ಣ ಹೇಳಿದೆ. ಈಗ ಸೂರ್ಯನಲ್ಲಿ ಇರತಕ್ಕ ಬೆಳಕು ಯಾರು? ಅದು ನಾನಲ್ವ ಅಂದ. ಸೂರ್ಯನಲ್ಲಿ ಮಾತ್ರ ಏನು, ಚಂದ್ರನಲ್ಲಿಯೂ ನಾನೇ ಅಂದವ. ಹೀಗೆ ಬಹಳ ಸುಂದರವಾಗಿ ಭಗವಂತನ ಬೆಳಕನ್ನು ಅಲ್ಲಿ ಮಂತ್ರದಲ್ಲೇ ಇದೆ, ಸವಿತುಃ ದೇವಸ್ಯ ಭರ್ಗ ಅಂತ ಸ್ಪಷ್ಟವಾಗಿ. ಇಲ್ಲಾದರೆ ಸಮಸ್ತ ಶಬ್ದ ಆಗ್ತಿದ್ರು. ದೇವನೇ ಸವಿತಾದರೆ ಸವಿತೃ ದೇವಸ್ಯ ಅಂತ ಆಗ್ತಿದ್ರು. ಸೂರ್ಯದೇವನ ಉಪಾಸನೆ ಅಂತ, ಸೂರ್ಯದೇವನ ಉಪಾಸನೆ ಅಲ್ಲ, ಸೂರ್ಯನ ದೇವನ ಉಪಾಸನೆ. ಇವನ ಅಪ್ಪನ ಚಿಂತನೆ ಹೇಳಿದಾಗೆ ಇವ ಅಪ್ಪ ಆಗುವುದಿಲ್ಲ. ಹಾಗೆ ಭಗವಂತನನ್ನು ಉಪಾಸನೆ ಮಾಡಿದ್ದನ್ನು ವೇದ ಸಮಗ್ರವಾಗಿ ಪಾರಮ್ಯದಲ್ಲಿ ಹೇಳಿದೆ. ಅದನ್ನು ಎಲ್ಲರೂ ಒಪ್ಪಿಕೊಂಡಿದ್ದಾರೆ. ಅದನ್ನು ಇಲ್ಲಿ ಹೇಳುವಾಗ ಅಮರೋತ್ತಮ ದೇವತೆಗಳಲ್ಲಿ ಅತ್ಯಂತ ಉತ್ತಮನಾದ ವಿಷ್ಣುವಿನ ಕಾಂತಿ ಉಳ್ಳವನು ಅಂತ. ದೇವರ ಕಾಂತಿ ಬರಬೇಕಾದ್ರೆ ಪ್ರಾಣ ಇಲ್ಲದೆ ಬರ್ತದ? ಅದಕ್ಕೆ ಇಲ್ಲಿ ಕಾಣ್ತದೆ ಹೇಳಿದ್ ನಾನು. ಈ ಶಬ್ದದಲ್ಲಿ ಕಾಣ್ತದೆ, ಇಷ್ಟು ಲಕ್ಷಣದಲ್ಲಿ ಕಾಣುವುದಷ್ಟೇ ಅಲ್ಲ, ಈ ಶಬ್ದದಲ್ಲಿ ಸ್ಪಷ್ಟ ಕಾಣ್ತದೆ. ಆದರೆ ಅವರಿಗೆ ಕಾಣಲಿಲ್ಲದು, ನಾನು ಕಾಣಿಸ್ತೇನೆ. ಇಷ್ಟು ಅರ್ಥ ಆಯ್ತು ಈಗ ನಮಗೆ. ಅವರ ಪ್ರಕಾರದ ಅರ್ಥ ಅಮರೋತ್ತಮನಾದ ನಾರಾಯಣನ ಪರಮಾತ್ಮನ ಕಾಂತಿ ಉಳ್ಳವನು ಅಂತ ಚಲುವ ಅರ್ಥವೇ. ಮೊದಲು ಹೇಳಿ ಆಗಿದೆಲ್ಲ, ತತ್ರಾಭವದ ಭಗವಾನ್ ಅನ್ನುವಾಗಲೇ ಭಗವತ್ವ ಉಳ್ಳವನು, ವ್ಯಾಸಪುತ್ರ ಅನ್ನುವಾಗಲೇ ವೇದವ್ಯಾಸನ ಮಗನು ಎನ್ನುವುದರಿಂದ ದೇವರ ಹತ್ತಿರದವನು. ಮಗ ಆಗಬೇಕಾದ್ರೆ ಅಪ್ಪನ ಛಾಯೆ ಬೇಕಾ? ಅಪ್ಪನ ಛಾಯೆ ಅಂದ್ರೆ ಅರ್ಥ ನೆರಳಲ್ವಾ, ಪ್ರತಿಬಿಂಬ ಅಲ್ವಾ? ಮತ್ತೆಂದು ಅದನ್ನು ವ್ಯಾಸರ ಪ್ರತಿಬಿಂಬ ಎನ್ನುವಾಗ ಅದು ನೇರ ಪ್ರತಿಬಿಂಬ ಅಲ್ಲ, ವ್ಯಾಸರ ಪ್ರತಿಬಿಂಬ ಪ್ರಾಣ, ಪ್ರಾಣನ ಪ್ರತಿಬಿಂಬ ರುದ್ರ. ಅಭಾಸುಕಸ್ಯ ಪವನಃ ಪವನೋಸ್ಯ ರುದ್ರ ಅಂತ ಇರುವುದು. ನೇರ ಅಲ್ಲ ಪ್ರತಿಬಿಂಬ. ಆದರೆ ಹುಟ್ಟುವಾಗ ಅವನ ಛಾಯೆಯನ್ನು, ಅವನ ಗುಣವನ್ನು ಪಿತೃಗುಣ ಅಂತ ಹೇಳುವ ಮೂಲಕ ಹೊತ್ತು ತಂದಿದೆ ಅಂತ ಹೇಳಿದ್ದೇನೆ. ಅದರಿಂದ ಅಮರೋತ್ತಮಾಭಮ ಎನ್ನುವುದರಿಂದ ಪರಮಾತ್ಮನಿಗೆ ಸದೃಶವಾದ ಕಾಂತಿಯನ್ನು ಹೊತ್ತು ತಂದವನು ಅಂತ ಹೇಳುವ ಮೂಲಕ ನೇರ ಹೇಳಿದಾಗೂ ಆಯಿತು, ಪ್ರವೇಶ ಮಾಡಿದ ವ್ಯಕ್ತಿಯನ್ನು ಹೇಳಿ ಹೇಳಿದಾಗಾಯಿತು. ಪ್ರಾಣನ ಪ್ರವೇಶ ಇರಲಾಗಿ ನಾರಾಯಣನಿಗೆ ಸಮನಾದ ಕಾಂತಿ ಹೊಳಹು ಬಂತು ಅಂತ ಚೆನ್ನಾಗಿದೆ. ಭಗವಂತನ ವಿಶೇಷವಾದಂಥ ಹೊಳಹು ಇವನಲ್ಲಿ ಬರಲಿಕ್ಕೆ ಕಾರಣ ಒಳಗೆ ಕೂತಿರತಕ್ಕಂಥ ಪ್ರಾಣ, ಅಭಿವ್ಯಕ್ತಗೊಂಡ ಪ್ರಾಣ, ಅದರಾಗಿ ಕಾಣುವುದು ಅಂತ. ನೇರ ಅರ್ಥ ಹೇಳಬೇಕಾ? ಇನ್ನು ಇದರಲ್ಲಿ ಕಾಣಲಿಕ್ಕೆ ಅಮರೋತ್ತಮ ಅಂದರೆ ಎರಡು ಅರ್ಥ ಮಾಡುವುದು. ಅಮರ ಆಭ, ಉತ್ತಮಾಭ, ಇದೊಂದು ಅರ್ಥ. ಅಮರನ ಕಾಂತಿ ಕಾಣದ ಮನುಷ್ಯ ದೇಹ, ಆದರೆ ಅಮರನ ಕಾಂತಿ ಚೆಂದಾಗಿದೆ. ಅಮರದ ಕಾಂತಿ, ಅಮರನ ಕಾಂತಿ, ಅಮರದ ಕಾಂತಿ. ಅಮರದ ಅಂದರೆ ಸಾಯದ ಕಾಂತಿ ಅಂತ, ಅಮರ ಅಂದರೆ ಸಾಯುವುದು, ಅಮರ ಅಂದರೆ ಅಮೃತ ಅಂತ ಅರ್ಥ. ಸಾಯದಿರುವ ಹೊಳಹು ಕಾಣುತ್ತದೆ ಮನುಷ್ಯನಲ್ಲಿ. ಯಾವಾಗಲೂ ನೋಡ್ಲಿಕ್ಕೆ ಹೋದರೆ ಅವನಿನ್ನು ಸಾಯಲಿಕ್ಕೆ ಹೊರಟದ್ದು ಗೊತ್ತಾಗ್ತದೆ, ನೋಡುವವರಿಗೆ ಮಾತ್ರ ಅರ್ಥ ಆಗ್ತದೆ, ಅವರಿಗೆ ಗೊತ್ತಾಗೋದಿಲ್ಲ, ಅವರವರನ್ನು ನೋಡೋದಿಲ್ಲಲ್ಲ. ಆದರೆ ನಮ್ಮ ಮನುಷ್ಯನ ಕಣ್ಣಿನಲ್ಲಿ ತೇಜಸ್ಸು ಕಾಣ್ತದೆ, ಅಮರದ ತೇಜಸ್ಸು ಕಾಣ್ತದೆ, ಅಳಿಯದ ತೇಜಸ್ಸು ಕಾಣ್ತದೆ. ಸಾಯಲು ಹೊರಟವನ ಕಣ್ಣಿನಲ್ಲಿ ಕಾಂತಿ ಮಸುಕಾಗತ್ತೆ, ಕಾಣಲಿಕ್ಕೆ ಬರುತ್ತೆ, ಗೊತ್ತಾಗತ್ತೆ. ಅಭ್ಯಾಸ ಬೇಕು ಅದಕ್ಕೆಲ್ಲ ನೋಡಲಿಕ್ಕೆ. ಮತ್ತು ಕಂಡವರೆಲ್ಲ ನೋಡಿ ಓ ಕಾಂತಿ ಕಮ್ಮಿ ಆಗಿದೆ ಹೇಳಲಿಕ್ಕೆ ಶುರು ಮಾಡೋದಲ್ಲ, ಅವರು ಎದುರೇ ಸಾಯ್ತಾರೆ ಕೊನೆ. ಆದ್ದರಿಂದ ಗೊತ್ತಾಗದವ, ಅರ್ಥ ಗೊತ್ತಿಲ್ಲದವ ಹೇಳಲಿಕ್ಕೆ ನೋಡಲಿಕ್ಕೆಲ್ಲ ಹೋಗಬಾರ್ದು ಕ್ರಮ. ಹಾಗೆ ವೈದ್ಯರು ನೋಡ್ತಾರೆ ಕಣ್ಣಿನಲ್ಲಿ ಜೀವನ ನಿಷ್ಕ್ರಮಣ ಆಗಿದೆಯೋ ಇಲ್ಲೋ ಎನ್ನುವುದನ್ನು ಅವರು ಸ್ಪಷ್ಟವಾಗಿ ಹೇಳಲಿಕ್ಕೆ ತಯಾರಿರ್ತಾರೆ ಅಭ್ಯಾಸ ಮಾಡಿದ್ದರಿಂದ. ಅವರು ಸಹ ಅವರು ಕೆಲವೊಮ್ಮೆ ಸುಳ್ಳು ಡೆತ್ ಸರ್ಟಿಫಿಕೇಟ್ ಕೊಡೋದುಂಟು, ಇಲ್ಲ ಅಲ್ಲ ಅದು ಬೇರೆ ವಿಷಯ, ಅಂತ ಹೆಚ್ಚು ಕಡಿಮೆ ಆಗುವುದು ಇಲ್ಲ ಅಲ್ಲ. ಆದರೆ ಕಣ್ಣಿನಲ್ಲಿ ಅದರ ಛಾಯೆಯನ್ನು ನೋಡಲಿಕ್ಕೆ ಬರ್ತದೆ, ಅರ್ಥ ಆಗ್ತದೆ. ಇದು ನಾನು ಹೇಳುವುದು ಮೊದಲಾಗಿ ಅಂತ, ಅವ್ರು ಹೋದ ನಂತರ ಹೇಳುವುದು ಹೋಗಿದೆ ಇಲ್ಲ ಎನ್ನುವುದು ಗೊತ್ತಾಗುತ್ತೆ ಅದರಲ್ಲಿ ಅಂತ. ಇದಲ್ಲ, ಮೊದಲಾಗಿ ಹೋಗುವುದು ಅರ್ಥ ಆಗುತ್ತೆ ನೋಡುವಾಗ. ಆದ್ದರಿಂದ ಇವನಲ್ಲಿ ಅಮರದ ಕಾಂತಿ ಇತ್ತು, ಅಮರನ ಕಾಂತಿ ಇತ್ತು. ದೇವತೆಯ ಲಕ್ಷಣ, ದೇವತೆಯ ಕಾಂತಿ ಕಾಣ್ತಾ ಇದೆ. ಇದು ಮನುಷ್ಯ ಅಲ್ಲ, ಮನುಷ್ಯನಾಗಿ ಕಾಣ್ತದೆ ಆದರೆ ಇದು ಮನುಷ್ಯ ಅಲ್ಲ, ದೇವತೆ ಎನ್ನುವ ಅರ್ಥ ಆಗ್ತಿತ್ತು. ಸ್ಪಷ್ಟ, ಸುಮ್ಮನೆ ಹೇಳುವುದಲ್ಲ, ನೀವು ಹಾಗಿದ್ದೀರಿ ಹೀಗಿದ್ದಿಂದ ಹೊಗಳಿಕೆ ಮಾತಲ್ಲ, ಸ್ಪಷ್ಟವಾಗಿ ದೇವತೆಯ ಲಕ್ಷಣ ಇವನಲ್ಲಿ ಕಾಣ್ತಾ ಇತ್ತು ಅಂತ ಒಂದು ಅರ್ಥ. ಸ್ಪಷ್ಟವಾಗಿ ಇವನಲ್ಲಿ ಅಚ್ಚಳಿಯದ ಹೇಗೆ ಸುಕುಮಾರ ಪಾದಾದಿಗಳು ಇತ್ತೋ ಅದರಂತೆ ಅಮರ ಇತ್ತು, ಅಜರವಾದ ಅಮರವಾದ ಶಾಶ್ವತವಾದ ಮೈಯಲ್ಲಿನ ಕಾಂತಿ. ಯಾವುದೇ ರೀತಿಯಾದ ರೋಗ ಎಲ್ಲ ಇದ್ದರೆ ಅಮರ ಕಾಂತಿ ಇರುವುದಿಲ್ಲ. ಸಾಯಲು ಹೊರಟಾಗಿರೋ ಎಂಥದ್ದು ಮಾರೇರೆ, ಸತ್ತಾಗಿ ಉಂಟಲ್ಲ ಮುಸುಂಡು ಅಂತ ಕೇಳ್ತಾರೆ ಕೆಲವರು. ನೇರೆ ನೇರೆ ಮಾತಾಡುವವರಿದ್ರೆ ಹೇಳ್ತಾರೆ, ಸಾಯದಿದ್ದರೂ ಕೇಳ್ತಾರೆ, ಸಾಯುವ ಲಕ್ಷಣ ಕಾಣ್ತಾ ಉಂಟಲ್ಲ, ಮೋರೆಯಲ್ಲಿ ಕಾಂತಿಯೇ ಇಲ್ಲ ಅಂತಾರೆ. ಗೊತ್ತಾಗತ್ತೆ, ರೋಗ ಇದ್ದಾಗ ಮೋರೆಯಲ್ಲಿ ಕಾಂತಿ ಕಾಣುವುದಿಲ್ಲ. ಆದರೆ ಈ ಕಾಂತಿಯನ್ನು ತೋರಿಸಿಬಿಟ್ಟು ಅಮರವಾದ ಅಜರ ಅಮರವಾದ ಏನೂ ಚೂರು ಮುಪ್ಪ ಅಡಾರ್ಯದ
ಅತ್ಯಂತ ಕೋಮಲವಾದ ಜೊತೆಯಲ್ಲಿ ಅಮೃತತ್ವವನ್ನು ಸೂಸುವ ದೇವತೆಗಳನ್ನು ನೆನಪಿಸುವ ಕಾಂತಿ ಕಾಣ್ತಿತ್ತು. ಎಷ್ಟು ಅರ್ಥ ಆಯಿತು ನೋಡಿ. ಉತ್ತಮ ಆಭ ಅಂತಾರೆ ಮತ್ತೆ. ಉತ್ತಮ ಅಂದರೆ ಎಂಥದ್ದು? ತಮಸ್ಸು ಇಲ್ಲದ, ಕತ್ತಲೆ ಇಲ್ಲದ ಕಾಂತಿ, ಬೆಳಕಿನ ಕಾಂತಿ. ಅಂದರೆ ಬೆಳಕು ಕಾಣ್ತಿತ್ತು ಇಲ್ಲಿ, ಮೈಯಲ್ಲಿ ಬೆಳಕು, ಕಣ್ಣಿನಲ್ಲಿ ಬೆಳಕು, ಮೈಯಲ್ಲಿ ಬೆಳಕು. ಹೊಳಹು ಮಾತ್ರ ಅಲ್ಲ, ಬೆಳಕು ಕಾಣ್ತಿತ್ತು. ಇದು ಎರಡು ಬಗೆ, ಹೊಳಪು ಮತ್ತು ಬೆಳಪು ಎರಡು ಇತ್ತು ಅಂತಾರೆ. ನೋಡುವಾಗ ಮೈಯಲ್ಲಿನ ಬೆಳಕು ಅಂದರೆ ತೇಜಸ್ಸು ಹಾರತ. ಇದು ದೇವತೆಗಳ ಮಾತ್ರ ಲಕ್ಷಣ, ತೇಜಸ್ಸುವಾದದೆ. ಅಂದರೆ ಊಟ ಹೆಚ್ಚು ಕಡಿಮೆ ಮಾಡದವರಿಗೆ, ಊಟ ಹೆಚ್ಚು ಮಾಡದವರಿಗೆ ದೇಹದಲ್ಲಿ ಕಾಂತಿ ಬರುತ್ತೆ, ಹೆಚ್ಚು ಹೊಳಹು ಬರುತ್ತೆ, ಮನಸ್ಸು ಹೆಚ್ಚು ಪ್ರಕ್ಷುಬ್ಧವಾಗಿರುತ್ತದೆ, ಹೆಚ್ಚು ಮೈಯಿಂದ ರೇಡಿಯನ್ಸ್ ಹೊರಗೆ ಹಾರುತ್ತದೆ. ಅದಕ್ಕೆ ಊಟ ಬಿಡಬೇಡಿ ಮತ್ತೆ, ಮತ್ತೆ ಇಡೀ ಹೋಗಿಬಿಟ್ರೆ ಹಾರಿ, ಅದಕ್ಕಷ್ಟೇ. ತೇಜಸ್ಸು ಪೂರ್ವವಾಗಿದ್ದರೆ ಅದು ಅಲ್ಲ. ಹಾಗೆ ಇದನ್ನು ಕಾಣಲಿಕ್ಕೆ ಬರುತ್ತೆ ಅಂತಾರೆ. ಅಂದರೆ ಗುಳಿಬಿದ್ದ ಕಣ್ಣಿನಲ್ಲಿ ತೇಜಸ್ಪೂರ್ಣವಾಗಿರತಕ್ಕಂಥ ಅಂಶಗಳು ಎದ್ದು ಕಾಣದಿರ್ತವೆ ಅಂತ. ಉತ್ತಮ ಅಂದರೆ ಅದು. ಇನ್ನೊಂದು ಉತ್ತಮ ಅಂದರೆ ತಮಸ್ಸು ಇಲ್ಲದ್ದು, ಅಂದರೆ ತಮಸ್ಸು ಇಲ್ಲ ಅಂದರೆ ರಜಸ್ಸು ಇಲ್ಲದ್ದು. ಅದರ ಪ್ರಕಾರ ಲಕ್ಷಣ ಉಪಲಕ್ಷಣ. ತಮಸ್ಸೇ ಇಲ್ಲಾದರೆ ರಜಸ್ಸು ಇಲ್ಲ ಯಾಕೆ ಹೇಳಬೇಕು? ಮತ್ತೇನಿತ್ತು ಕೇಳಿದರೆ ಸಾತ್ವಿಕ ಇತ್ತು. ಇದು ಸಾತ್ವಿಕ ಲಕ್ಷಣ ಅಂದರೆ ಹೊಳಹುಗಳು ಬೆಳಕುಗಳು ಎಲ್ಲ ವರದಿಂದ ಇನ್ಯಾರದ್ದೋ ಒಂದು ಸಂಧಾನದಿಂದ ಸನ್ನಿಧಾನದಿಂದ ಬರುವುದುಂಟು. ಇದೇನೂ ಅಲ್ಲ. ರಾಕ್ಷಸರಲ್ಲಿ ಭಾರಿ ಜೋರಿರ್ತದೆ ಬಲ, ಪೌರುಷ, ಆವೇಶ, ಆಟೋ ಆಟೋಪಗಳು ಎಲ್ಲ, ಅದು ವರಬಲದಿಂದ, ಇನ್ನೊಬ್ಬರ ಒಂದು ದೊಡ್ಡ ಸಮಾವೇಶದಿಂದ. ಇದರಲ್ಲಿ ಆಗಿಲ್ಲ, ಇವನಲ್ಲಿ ಅಂಥದ್ದಲ್ಲೇ ಅಲ್ಲ ಅಂತಾರೆ. ಅದರಿಂದ ಸಾತ್ವಿಕವಾದಂತಹ ಶಕ್ತಿ ಪವರ್, ಅದು ಕಾಂತಿ. ಆ ರೀತಿ ಅಂದರೆ ರಾಜಸವಾದ ಕಾಂತಿ ಇರ್ತದೆ, ತಾಮಸವಾದ ಕಾಂತಿ ಇರ್ತದೆ ಅಂತ ಗೊತ್ತಾಯ್ತು ಈಗ. ಅಂದರೆ ನಾನು ಅದಕ್ಕೆ ಹೇಳಿದೆ ಆರ ಅಂತ ಹೇಳಿದೆ, ಪ್ರಭಾವಲಯ ಅಂತ. ಸಾತ್ವಿಕನಲ್ಲಿಯೂ ಪ್ರಭಾವಲಯ ಇದೆ, ಅದು ಚಂದವಾಗಿ ಕಾಣ್ತದೆ, ಬಿಳಿ ವಿಷಯದಲ್ಲಿ ಬರ್ತದೆ. ರಾಜಸನಲ್ಲಿ ಇರ್ತದೆ ಕಾಂತಿ, ಅದು ಕೆಂಪಾಗಿರ್ತದೆ. ತಾಮಸನಲ್ಲಿದ್ದರೆ ಅದು ಕಪ್ಪಾಗಿರ್ತದೆ, ಮೊಸುಕಾಗಿರ್ತದೆ. ಹೀಗೆ ಎಲ್ಲ ಬಣ್ಣಗಳನ್ನು ನೋಡಲಿಕ್ಕೆ ಬರ್ತದೆ ಹೇಳಿಕ್ಕೋಸ್ಕರ ಇವನನ್ನು ಹೇಳಿತ್ತು ಉತ್ತಮ ಆಭ ಅಂತ. ಈಗ ಇಷ್ಟ ಆಗಿ ಮತ್ತೆ ಅಮರೋತ್ತಮ ಆಭ ಅಂತ ಒಟ್ಟು ಮಾಡಲಿಕ್ಕೆ. ಈಗ ಇನ್ಯಾರಾಗಿ ಕಾಣ್ತು? ದೇವತೆಗಳಾಗಿ ಕಾಣ್ತಿತ್ತು, ಅಜರಾಮರದಾಗಿ ಕಾಣ್ತಿತ್ತು, ಸಾತ್ವಿಕವಾದ ಪ್ರಭೆ ಕಾಣ್ತಿತ್ತು, ರಾಜಸ ತಾಮಸಗಳ ಸಂಪರ್ಕ ಇಲ್ಲದಾಗಿ ಕಾಣ್ತಿತ್ತು. ಯಾರಾಗಿ ಕಾಣ್ತಿತ್ತು ಆಗ ದೃಷ್ಟಿ ಹೇಳಿ ಅಂದರೆ ಅಮರೋತ್ತಮನಾಗಿ. ಅಮರೋತ್ತಮ ಯಾರು? ವಾಯುರುದ್ದೇವೋ ದೇವದೇವೋ ವಿಶಿಷ್ಟ ಹೇಳೋದಿಲ್ಲ ನಾವು. ವಾಯುರ್ಭೀಮೋ ಭೀಮನಾದೋ ಮಹೋಜಾ ಸರ್ವೇಶಾಂಚ ಪ್ರಾಣಿನಾಂ ಪ್ರಾಣಭೂತ ಅನಾವೃತ್ತಿರ್ದೇಹಿನಾಂ ದೇಹವಾತೆ ತಸ್ಮಾದ್ ವಾಯು ದೇವದೇವೋ ವಿಶಿಷ್ಟ. ದೇವದೇವೋತ್ತಮ ಯಾರು ಕೇಳಿದರೆ ಅದಿವನು ವಾಯು. ದೇವತೆಗಳಲ್ಲಿ ಮಿಗಿಲಾದವನು ಹೇಳಿದ್ದೀಗ. ದೇವರು ದೇವತೆಗಳಲ್ಲಿ ಮಿಗಿಲಾದವನಲ್ಲವೇ ಅಲ್ಲ, ಅದು ಪಟ್ಟಿಯೇ ಬೇರೆ, ಅದು ವಿಷಯವೇ ಅಲ್ಲ. ದೇವರು ದೇವತೆಯ ಅಲ್ಲವೇ ಅಲ್ಲ. ದೇವತೆಗಳು ಅಂದರೆ ದೇವರನ್ನು ಕಂಡವರು ಅಂತ. ದೇವರು ದೇವರನ್ನು ಕಂಡಿದ್ದಾರ? ದೇವರೇ ಅವರು ಕಾಣುವುದೆಂಥದ್ದು, ಅದನ್ನು ಅವರ ಬಗ್ಗೆ ಇಲ್ಲಿಲ್ಲ. ಭಗವಂತ ಬೇರೆ, ಅದರಿಂದ ಭಗವಂತನ ಛಾಯೆಯನ್ನು ಹೇಳುವುದಿಲ್ಲ. ಯಾವ ಕಾಲದಲ್ಲಿಯೂ ಭಗವಂತನ ದೃಷ್ಟಾಂತವನ್ನು ಇನ್ನೊಬ್ಬರಿಗೆ ಕೊಡಲಿಕ್ಕೆ ಆಗುವುದಿಲ್ಲ. ಬಿಂಬವನ್ನು ಪ್ರತಿಬಿಂಬಕ್ಕೆ ಹೋಲಿಸುವುದೆಂಥದ್ದು? ಪ್ರತಿಬಿಂಬ ಪ್ರತಿಬಿಂಬವೇ, ಬಿಂಬ ಬಿಂಬವೇ. ಮತ್ತೇನು ಹೇಳುವ ಅಂದರೆ ಇತರರನ್ನು ಯಾರಾದರೂ ಹೇಳಿ ಹೋಲಿಕೆಗೆ ಕೊಡಿ. ಅದನ್ನು ಪ್ರಾಣನ ಹಾಗೆ ಇದ್ದ, ಸರಿಯಾಯ್ತು. ಈಗ ಪ್ರಾಣ ಬಂದ ನನಗೆ, ಅದಕ್ಕೆ ಹೇಳಿ ಅಮರೋತ್ತಮನಾದ ಪ್ರಾಣನಾದ ಎಲ್ಲ ದೇವತೆಗಳಲ್ಲಿ ಮಿಗಿಲಾದನು. ಇದು ಸಹಜವಾಗಿಯೇ ನಡೆದದ್ದು ಇವರ ವಂಶದಲ್ಲಿ. ಪಾಂಡವ ಕೇಳ್ತಾನೆ ಕುಂತಿ ಹತ್ರ, ನನಗೆ ಉತ್ತಮನೊಬ್ಬನು ಬರಬೇಕು ದೇವೋತ್ತಮನು. ಯಾರು ದೇವೋತ್ತಮ? ಅವರು ಶುರು ಮಾಡಿ ಲೆಕ್ಕ ಆಗಲಿಕ್ಕೆ. ಅಶ್ವಮೇಧ, ಕೃತಶ್ರೇಷ್ಠ, ಜ್ಯೋತಿಶ್ರೇಷ್ಠ, ದಿವಾಕರ, ಬ್ರಾಹ್ಮಣ, ದ್ವಿಪದಾಂ ಶ್ರೇಷ್ಠ, ದೇವಶ್ರೇಷ್ಠಸ್ತು ಮಾರುತಃ ಅಂತ. ಶ್ರೇಷ್ಠ ದೇವತೆಯನ್ನು ಕರೆದು ನೀನು ನನಗೊಂದು ಮಗುವನ್ನು ಕೊಡು ಅಂದ. ಯಾರು ಶ್ರೇಷ್ಠ ದೇವತೆ? ನಾರಾಯಣ ಆಗ್ಬೋದಲ್ಲ. ನಾರಾಯಣ ದೇವತೆಗಳ ಪಟ್ಟಿಯಲ್ಲಿ ಬರುವುದಿಲ್ಲ ನಮಗೆ. ಅಂದ ದೇವಶ್ರೇಷ್ಠ ಯಾರು ಕೇಳಿದರೆ ದೇವಶ್ರೇಷ್ಠಸ್ತು ಮಾರುತ ಲೆಕ್ಕ ಹೇಳಿಬಿಟ್ರು. ಅದು ದೇವದೇವ ಅಂತ ವಾಯು ಅನ್ನುವುದನ್ನು ತೋರಿಸಿಕೊಟ್ಟರು, ಇಲ್ಲಿ ಕರೆದು ಇತಿಹಾಸವನ್ನು ಮಾಡಿದ್ದಾರೆ. ಇಲ್ಲಿ ಬೇರೆ ಅರ್ಥ ಮಾಡಲಿಕ್ಕೆ ಬರುವುದಿಲ್ಲ. ಅದನ್ನು ಅಮರೋತ್ತಮ ನಿಜವಾಗಿ ಉತ್ತಮನಾಗಿ ಅಮರನಾದವ, ಯಾವ ಕಾಲದಲ್ಲಿಯೂ ಸಾಯದ. ಅಂದರೆ ಅವನಿಗೆ ಅಮರತ್ವ ಹೇಳುವುದಾಗೆ, ಪ್ರಾಣನಿಗೆ ಅಮರತ್ವ ಹೇಳೋದು ಯಾವಾಗ? ಎಲ್ಲ ನಮ್ಮ ಕಣ್ಣು ಮಲಗ್ತದೆ, ಕಿವಿ ಮಲಗ್ತದೆ, ಕೈಕಾಲುಗಳು ಮಲಗ್ತಾವೆ. ಅಲ್ಲಿಯ ದೇವತೆಗಳು ಅಭಿಮಾನಿಗಳು ಕೆಲಸ ಮಾಡುವುದು ನಿಲ್ಲಿಸ್ತಾರೆ. ಅವರೆಲ್ಲ ಮರ ಸಾಯ್ತಾರೆ, ಮರಗಟ್ಟಿ ಹೋಗ್ತಾರೆ ಮಲಗುವಾಗ. ಎಚ್ಚರ ಮಾಡುವುದಿಲ್ಲ, ಕೆಲಸ ಮಾಡುವುದಿಲ್ಲ. ಪ್ರಾಣನು ಮರಗಟ್ಟಿ ಹೋದರೆ ಏನಾಗ್ತದೆ? ಏನಾಗ್ತದೆ? ಏನಾಗುವುದಿಲ್ಲ, ಮುಗಿದೋಗ್ತದೆ ಕತೆ. ಅದನ್ನು ಪ್ರಾಣ ಮಾತ್ರ ಮಲಗುವುದಿಲ್ಲ, ಉಳಿದವರು ಮರಣವನ್ನು ಪಡೀತಾರೆ, ನಿತ್ಯ ಮರಣ ಅವರಿಗೆ. ಪ್ರಾಣನಿಗೆ ರಮಣ ಆಗ್ತದೆ ಆಗ, ಆಗ ಖುಷಿಯಲ್ಲಿ ಉಸಿರಾಗ್ತಾ ಇರ್ತದೆ. ಕೆಲವರದ್ದು ಶಬ್ದ ಜೋರು ಬರಲಿ ಶುರುವಾಗ್ತದೆ, ಮೂಗು ಪೂರ್ತಿ ತೆರೆದುಕೊಳ್ತದೆ. ಹಗಲಿನಲ್ಲಿ ಇದ್ದಾಗ ನಾವು ಮೂಗನ್ನು ಉಪಯೋಗಿಸಿಕೊಳ್ಳುವುದೇ ಕಡಿಮೆ, ಕೆಲಸವೇ ಜಾಸ್ತಿ ಆದ್ದರಿಂದ ಅದರ ಮರೆತೇ ಹೋಗಿರ್ತದೆ. ರಾತ್ರಿ ಎಲ್ಲ ಅಂದರೆ ಅದಕ್ಕೆ ಹೇಳಿ ನಾನು, ಎಲ್ಲವೂ ಮರ ಆದಾಗ, ಮರಣ ಆದಾಗ ಇವ ರಮಣ ಆಗ್ತಾ ಇರ್ತದೆ. ಇನ್ನು ಮೂಗಿನಲ್ಲಿ ಖುಷಿಯಲ್ಲಿ ಗಾಳಿ ಆಗಲೂ ನಾವು ಬಾಗಿಲೆಲ್ಲ ಹಾಕಿ
ಮುಸುಕನ್ನು ಎಳೆದುಕೊಂಡು ಡಬ್ಬಿಯೊಳಗೆ ಮಂಡೆ ಹಾಕಿದಾಗೆ ಮಲಗಿಬಿಟ್ರೆ ಎಂಥ ಸಂತೆ. ಆದರೂ ಸಾಯುವುದಿಲ್ಲ ಅವ, ಅಲ್ಲಿದ್ದ ಗಾಳಿಯನ್ನೇ ಹುಡುಕಿಕೊಂಡು ಹೇಗಾದರೂ ಶಬ್ದ ಮಾಡಿಕೊಂಡು ಎಷ್ಟು ಗಮ್ಮತ್ತಿರುತ್ತೆ. ಕೊನೆಗೆ ಸ್ವಪ್ನದಲ್ಲಿ ಆದರೂ ಬಾಗಿಲು ತೆರೆದುಕೊಂಡು ಮೂಗಿದೆ, ಗಾಳಿ ಇಲ್ಲ, ಏನು ಮಾಡುವ, ಹೇಳಲಿಕ್ಕೆ ಮನಸ್ಸಿಲ್ಲ. ಕೊನೆಗೆ ತನ್ನಷ್ಟಕ್ಕೆ ಜೀವ ಆದರೂ ಬಾಗಿಲು ತೆಗಿತಾನೆ, ದೇಹ ಬಾಗಿಲು ತೆಗೆದಿದ್ರು ಜೀವ ಬಾಗಿಲು ತೆಗೆದಾದರೂ ಅಂದರೆ ಒಳಗಿನ ಪ್ರಾಣ ಕೇಳ್ತದೆ ನನಗೆ ಗವಾಕ್ಷಿ ಕೊಡು ಅಂತ, ಬಾಗಿಲು ಕೊಡು ಅಂತ. ಚೆನ್ನಾಗಿರುತ್ತೆ ಇದೆಲ್ಲ, ಇದು ವ್ಯವಸ್ಥೆಗಳು. ಅದರಿಂದ ಪ್ರಾಣ ಅಮರ, ಅವನು ನಿಜವಾಗಿ ಉತ್ತಮ, ಅವನಿಗೆ ತಮಸ್ಸಿಲ್ಲ, ಅಜ್ಞಾನ ಇಲ್ಲ. ಯಾವ ಕಾಲದಲ್ಲಿಯೂ ಅಜ್ಞಾನ ಚೂರೂ ಇಲ್ಲದ ವ್ಯಕ್ತಿ ಜೀವ ಅಂದರೆ ಅದು ಪ್ರಾಣ ಮಾತ್ರ, ಉಳಿದವರಿಗಿದೆ. ಯಾವ ಕಾಲದಲ್ಲಿ ಪೂರ್ಣವಾಗಿ ಸಾಯದೇನರು ಅಂದರೆ ಅವನು ಮಾತ್ರ, ಮತ್ತಾರೂ ಅಲ್ಲ. ಮತ್ತೆಲ್ಲ ಅಧಿಕಾರಿಗಳು ಒಂದಲ್ಲ ಒಂದು ದಿನ ಕೆಲಸವನ್ನು ನಿಲ್ಲಿಸ್ತಾರೆ. ಮನಸ್ಸು ನಿಲ್ತದೆ ನಿದ್ದೆಯಲ್ಲಿ ಪ್ರತಿನಿತ್ಯ, ಸಾಯುವುದರಲ್ಲಿ ಬಿದ್ದು ಹೋಗ್ತದೆ, ಆದರೆ ಪ್ರಾಣ ಮಾತ್ರ ಬರ್ತಾನೆ. ಉತ್ಕ್ರಾಮಂತಂ ಚಿತಂ ವಾಪಿ ಪುಂಜಾನಂ ವಾ ಗುಣಾನ್ವಿತ ವಿಮೂಢಾ ನಾನು ಪಶ್ಯಂತಿ ಪಶ್ಯಂತಿ ಜ್ಞಾನ ಚಕ್ಷುಷ ಸ ಏನಾನ ಬ್ರಹ್ಮಗಮಯತಿ. ಪ್ರಾಣನೇ ಕರ್ಕೊಂಡು ಹೋಗುದು ಇವನನ್ನು, ಉಳಿದವರನ್ನೆಲ್ಲ ಅಲ್ಲೇ ಜಾಡಿಸಿ ಓಡಿಬಿಡ್ತಾನೆ ಬೇಕಾದರೆ. ಮತ್ತು ಎಲ್ಲ ಕಡೆಯಲ್ಲಿಯೂ ಸೂಕ್ಷ್ಮ ಇಂದ್ರಿಯಗಳಲ್ಲಿ ಪ್ರಾಣನದ್ದೇ ಪ್ರವೇಶ ಎಲ್ಲ ಕಡೆಯಲ್ಲಿ ಎಲ್ಲದರಲ್ಲಿ ಯಾವಾಗಲೂ. ಅದನ್ನು ಪ್ರಾಣ ಸಹಜವಾಗಿ ಅಮರನಾಗಿ ಅಜರಾಮರನಾಗಿ ಅವನ ಜ್ಞಾನಕ್ಕೂ ಅಮರ ಸಾವಿಲ್ಲ. ಪ್ರಳಯೇಪಿ ಪ್ರತಿಭಾತ ಪರಾವರ ಹೆಸರವನಿಗೆ, ಪ್ರಳಯ ಕಾಲದಲ್ಲಿಯೂ ಜ್ಞಾನಕ್ಕೆ ಯಾರಿಗೆ ನಿಜವಾಗಿ ನಾಶ ಇಲ್ಲವೋ ಅವನು ನಿಜವಾಗಿ ಅಮೃತ. ವಾಯುರನಿಲಂ ಅಮೃತ ಮತೇದಂ ಭಸ್ಮಾಂತಂ ವಾಯುರನಿಲಂ ಅಮೃತಂ, ಅಮರ ಶಬ್ದವನ್ನು ಪ್ರಯೋಗ ಮಾಡಿ ವೇದ ವಾಯುವನ್ನು ಹೇಳುತ್ತದೆ. ಅಂತಹ ವ್ಯಕ್ತಿ ಅಮರೋತ್ತಮ, ಉತ್ತಮಶ್ಚಾಸು ಅಮರಶ್ಚ ಅಥವಾ ಅಮರೇಶು ಉತ್ತಮ, ಅಜರಾಮರರಾದ ದೇವತೆಗಳಲ್ಲಿ ಉತ್ತಮನಾದವ, ಜ್ಞಾನದಿಂದ ಉತ್ತಮನಾದವ, ಅಮರನಾದವ, ಸ್ವರೂಪತಃ ಎಲ್ಲ ಲೆಕ್ಕದಲ್ಲಿಯೂ ನಾವು ಅಮರೋತ್ತಮ ಅಂತ ಹೇಳಿಕೊಂಡು ಪ್ರಾಣನನ್ನು ಹೇಳಿ ಪ್ರಾಣನ ಆಭ, ಪ್ರಾಣನ ಪರಿಪೂರ್ಣವಾದ ಪ್ರವೇಶ, ಪ್ರಾಣನಿಂದ ಅವನು ಸ್ವೀಕೃತನಾದವ. ಪ್ರಾಣಭವ ಪ್ರಾಣಭೂಹು, ಭಕಾರಕ್ಕೆ ಸುಮಾರು ಅರ್ಥ ಇದೆ. ಆನಂದೇವ ಓ ಚಿತ್ತೆ ಹೇಳಿಕೊಂಡು ನೀವು ಅರ್ಥ ಮಾಡುವುದಿದ್ದರೆ ಒಂದೊಮ್ಮೆ ಭಕಾರಕ್ಕೆ 28 ಅರ್ಥ ಇದೆ. ಆದ್ದರಿಂದ ಬ ಆ ಧಾರೆ ಬ ಓ ದಾರಿಯೇ ಅಂತ ಆಧಾರ, ಪ್ರಾಣನೇ ಯಾರಿಗೆ ಆಧಾರನೋ, ಪ್ರಾಣನೇ ಯಾರಿಗೆ ಆನಂದಾದಿಗಳನ್ನು ಕೊಡ್ತಾ ಇದ್ದಾನೋ, ಪ್ರಾಣನಿಂದ ಯಾರಿಗೆ ಜ್ಞಾನಾದಿ ಶಕ್ತಿಗಳ ಅಭಿವ್ಯಕ್ತಿ ಆಗ್ತದೋ ಅಂತವನಿವನು ಅಂತ ಹೇಳುವಾಗ ಪರಿಪೂರ್ಣವಾದ ಪ್ರಾಣನ ಪ್ರವೇಶ. ಭರತೋ ವೈವಾಯು ಅಲ್ವ, ಭ ಅಂದರೆ ಭರತ, ಭಕ್ತಿ ಭರಿತ, ಭಗವಂತನೆಡೆಗೆ ಯಾವತ್ತು ಅಂದರೆ ಭಗವಂತನೆಡೆಗೆ ಯಾವತ್ತು ಸಾಗುವವ. ಬಿವರ್ತೀತಿ ಭ, ದೇವರನ್ನು ನಿರಂತರವಾಗಿ ತನ್ನಲ್ಲಿ ಹೊತ್ತು ನಿಂತವ. ವರದೋ ವಾಯು ವಾಹನ ಅಂತ ಇನ್ನೆಷ್ಟು ಹೇಳುವ. ಹೀಗೆ ಭ ಅಂದರೆ ಪರಮಾತ್ಮನ ಅತ್ಯಂತ ದಾಸನಾಗಿ ನಿಂತ ಇಡೀ ಜಗತ್ತನ್ನು ಹೊತ್ತಿರುವ ಪ್ರಾಣ. ಅವನ ಹಾಗೆ ಅವನ ಪರಿಪೂರ್ಣವಾದ ಪ್ರವೇಶದಲ್ಲಿ ಇರುವವನು ಎನ್ನುವ ಅರ್ಥವನ್ನು ಸ್ಪಷ್ಟವಾಗಿ ಭಾಗವತ ಶುಕನ ಪ್ರವೇಶವನ್ನು ಹೇಳುತ್ತದೆ. ಈಗ ನಾವು ನೋಡಲಿಲ್ಲ ಆದ್ದರಿಂದ ನಮಗೆ ಗೊತ್ತಿಲ್ಲ, ಮಧ್ವಾಚಾರ್ಯ ಹೇಳಿದ್ರಿಂದ ನಾವು ಅವ್ರು ಹೇಳಿದ್ದಾರೆ ಎಂದು ಸುಮ್ಮನೆ ಹೇಳಿಕೊಂಡು ಕೂತೇವಷ್ಟೇ ಹೊರತು ಎಲ್ಲಿದೆ ಅಂದರೆ ಇಲ್ಲೇ ಇದೆ. ಅವರು ಅಲ್ಲಿದ್ದೇ ಹೇಳೋದು, ಮತ್ತೇನು ಹೊಸತು ಹೇಳೋದಿಲ್ಲ. ವೇದವ್ಯಾಸರು ಕೊಟ್ಟದ್ದನ್ನೇ ಇನ್ನೊಂದು ಕಡೆಯಲ್ಲಿ ತೋರಿಸಿಕೊಡ್ತಾರೆ. ಅದನ್ನು ಸಂಗತಿ ಮಾಡಲಿಕ್ಕೆ ನಮಗೆ ಅರ್ಥ ಆಗೋದಿಲ್ಲ, ಗೊತ್ತಾಗೋದಿಲ್ಲ. ಸಮರೋತ್ತಮಾಭಂ ಶ್ಯಾಮಂ ಸದಾ ವಿಚ್ಚ ವಯೋಂಗಲಕ್ಷ್ಮ್ಯ ಸ್ತ್ರೀಣ ಮನೋಜ್ಞಂ ರುಚಿರಸ್ಮಿತೇನ ಪ್ರತ್ಯುದ್ಗತಾ ಹರ್ಷೇಷ್ಠಾಸನೇಭ್ಯ ತಲ್ಲಕ್ಷಣಜ್ಞಾ ಅಭಿಗೂಟ ವರ್ಚಸಂ. ಬಂದಿದ್ದಾನೆ, ಏನಾಗಿದೆ, ಇನ್ನೂ ಅವನ ಪೂರ ಲಕ್ಷಣ ಮುಗಿಲಿಲ್ಲ, ಚೂರು ಬಾಕಿ ಇದೆ. ಶ್ಯಾಮಂ ಅಂತಾರೆ, ಶ್ಯಾಮಂ ಸದಾ ವಿಚ್ಚ ವಯೋಂಗಲಕ್ಷ್ಮ್ಯ. ಶ್ಯಾಮಂ ಅಂದರೆ ಪ್ರತ್ಯೇಕ ಒಂದು ಶಬ್ದ. ಸದಾ ವಿಚ್ಚ ವಯೋಂಗಲಕ್ಷ್ಮ್ಯ ಶ್ಯಾಮಂ ಸ್ತ್ರೀಣಾಂ ಮನೋಜ್ಞಂ ರುಚಿರಸ್ಮಿತೇನ, ರುಚಿರಸ್ಮಿತೇನ ಸ್ತ್ರೀಣಾಂ ಮನೋಜ್ಞಂ ವಯೋಂಗಲಕ್ಷ್ಮ್ಯ ಶ್ಯಾಮಂ ಹಾಗೂ ಆಗ್ಬೋದು. ಅಥವಾ ಶ್ಯಾಮಂ ಸದಾ ಪೀಚ್ಯ ವಯೋಂಗಲಕ್ಷ್ಮ್ಯ ಸ್ತ್ರೀಣಾಂ ಮನೋಜ್ಞಂ ರುಚಿರಸ್ಮಿತೇನ ಚ ಆಗುವ ಆಗುವ. ಚಂದವಾದ ಒಂದು ಮಂದಹಾಸ ನೀವು ಹೇಳಲಿಲ್ಲ ಮೋರೆಯಲ್ಲಿ, ಅದೀಗ ಹೇಳ್ತಾನೆ ಮೋರೆಯಲ್ಲಿ ಮಂದಹಾಸ ಇದೆ ಅಂತ. ರುಚಿರಸ್ಮಿತೇನ ಸುಂದರವಾದ ಚಂದವಾದಂತಹ ಸಣ್ಣ ತೆಳು ನಗು ಇತ್ತು, ಅದು ನಗು ಮಾಡಿದ್ದಲ್ಲ, ಇರುವುದು ನಮ್ದು, ಮಾಡುವುದು ಬೇರೆ ಇರುವುದು ಬೇರೆ. ಇವರು ಹೇಳ್ತಾರೆ ಈ ದ್ರೌಪದಿಯ ಲಕ್ಷಣ ಭಾರತದಲ್ಲಿ ಹೇಳುವ ಹೇಳಿ, ವಿನಾಪಿ ಹಾಸಂ ಹಸತೀವ ಕನ್ಯಾ ಅಂತ. ಹೇಗಿದ್ಲು ದ್ರೌಪದಿಗೆ ಹೇಳಿದರೆ ಅವಳು ನಗುವುದಿಲ್ಲ, ಆದರೆ ಮೋರೆಯಲ್ಲಿ ನಗು ಇತ್ತು ಅಂತ. ಎಲ್ಲರೂ ತಿಳ್ಕೊಳ್ಳೋದು ನನ್ನನ್ನು ನೋಡಿ ನಗ್ತಾ ಇದ್ದಾಳೆ ಅಂತ, ಅವ್ರು ನಕ್ಕು ಬಿಡೋದು ನಿಜವಾಗಿ ಅಲ್ಲ, ಅದು ಮೋರೆಯೇ ಹಾಗೆ, ತುಟಿ ಕೆತ್ತನೆಯೇ ಹಾಗೆ, ಸ್ವಲ್ಪ ಅರೆ ಬೀರಿದ ತುಟಿ ನಗ್ತಾ ಇದೆ ನಿರಂತರ. ಏನೂ ಯಾವುದೇ ರೀತಿಯಾದ ಮಾನಸಿಕವಾದ ಶಾರೀರಿಕವಾದ ತೊಂದರೆಗಳು ಸಮಸ್ಯೆಗಳು ತಲೆಯಲ್ಲಿ ಇಲ್ಲವೇ ಇಲ್ಲ. ಯಾಕೆ, ಪ್ರಾಣ ಭಾರಿಯವಳು, ನಿಮ್ದೆಂದು ದೊಡ್ಡ ಸಮಸ್ಯೆ ಏನು, ಕೊನೆಗೆ ಪ್ರಾಣ ಹೋಗುದು ಅಷ್ಟೇ ಅಲ್ವಾ. ಅದು ಸಂಗತಿಯೇ ಇಲ್ಲ ಅವಳಿಗೆ, ಪ್ರಾಣ ಹತ್ತಿರದಲ್ಲೇ ಇರೋದ್ರಿಂದ, ಪ್ರಾಣ ಎತ್ತಿಕೊಂಡಿರೋದ್ರಿಂದ ಅವಳಿಗೆ ಆ ಸಮಸ್ಯೆ ಬಗ್ಗೆ ಗಂಭೀರತೆ ಇಲ್ಲ. ಏನಾದರೂ ಕೀಚಕನ ಆ ಸತ್ತ ಎಂಥದ್ದು ಪಿಂಡದ ಹತ್ತಿರದಲ್ಲಿ ಒಂದು ಒಟ್ಟಿಷ್ಟು ಮಾಂಸ ಪಿಂಡದ ಹತ್ತಿರದಲ್ಲಿ ಚಟ್ಟದ ಇವಳನ್ನು ಕಟ್ಟಿ ಹಾಕಿದ್ದಾರೆ,
ಆದರೆ ಗಮ್ಮತ್ತಲ್ಲಿ ಮೆರವಣಿಗೆ ಆಗ್ತಾ ಉಂಟು ನೋಡಿ. ಇಂಥ ಹೆಣ್ಮಗಳ ಪರಿಸ್ಥಿತಿ ಯಾರಿಗೂ ಬರುವುದೇ ಇಲ್ಲ ಈ ರೀತಿಯಾದ. ಭೀಮ ಬಂದ, ಬಿಡಿಸಿಕೊಂಡು ಹೋದ, ಚಟ್ಟದಿಂದ ಕಟ್ಟು ಬಿಚ್ಚಿ ಕರ್ಕೊಂಡು ಹೋದ ಮತ್ತೆ ಹೋಗುವಂತ. ಇವ ಬೇರೆ ಕಡೆಯಿಂದ ಹೋದ, ಅವಳು ಬೇರೆ ಕಡೆಯಿಂದ ಹೋದ. ಎಷ್ಟು ಅದ್ಭುತವಾಗಿರುತ್ತೆ ನೋಡಿ. ಹಾಗಾಗಿ ಅಂತಹ ಪ್ರಾಣದ ಬಗ್ಗೆ ಬರೆಯ ಬಹಳಷ್ಟು ಆಗಿರತಕ್ಕ ಚಿಂತನೆ ಉಳ್ಳವಳು ಅವಳಾದ್ರಿಂದ ಯಾವ ಕಾಲದಲ್ಲಿ ನಿರ್ಭಯವಾದ ಪರಿಸ್ಥಿತಿಯಲ್ಲಿ ಕೂತಿದ್ಲು. ಅದರಂತೆ ಇವನು ಸಹ ಶ್ಯಾಮಂ ಸದಾ ವೀಚ್ಯ ವಯೋಂಗ ಲಕ್ಷ್ಮ್ಯ ಸ್ತ್ರೀಣಾಂ ಮನೋಜ್ಞಂ ರುಚಿರ ಸ್ಮಿತೇನ. ಸುಂದರವಾದ ತೆಳು ಮಂದಹಾಸ ತುಟಿಯಂಚಿನಲ್ಲಿ ಯಾವತ್ತೂ ಹೊರಗೆ ಹಾರತಾನೆ ಇತ್ತು. ಸಮಸ್ಯೆಯೇ ಇಲ್ಲ, ಸಮಸ್ಯೆಯ ಪ್ರಶ್ನೆಯೇ ಇಲ್ಲ. ಯಾಕೆಂದರೆ ಇವ ಮನೋಭಿಮಾನಿ ಇದ್ದಾನೆ. ಏನಿದ್ರೂ ಸಮಸ್ಯೆ ಆಗೋದು ತಲೆಗೆ, ಮೊದಲು ಹೋಗೋದು ಬಿಸಿ ಆಗೋದು ತಲೆ. ಇವ ಹೇಳ್ತಾನೆ ನನಗೆ ತಲೆಯೇ ಇಲ್ಲ ಅಂದ, ಹೇಗೆ ನಾನೇ ಎಲ್ಲರಿಗೂ ತಲೆ ಅಂದ. ಮತ್ತೆ ಎಲ್ಲರ ತಲೆಯೇ ನಾನಾದ್ರಿಂದ ನನಗೆ ಬಿಸಿ ಅಂತ ನೋಡಿ, ಎಷ್ಟು ಚೆನ್ನಾಗಿದೆ ಅಲ್ಲ. ಅದನ್ನು ಮಾನಸಿಕವಾದ ಸಂಪೂರ್ಣವಾದ ಯಾವುದೇ ರೀತಿಯಾದ ತ್ವರೆ ಇಲ್ಲದೇ ಇರೋದರಿಂದ ತುಟಿಯಂಚಿನಲ್ಲಿ ಮಂದಹಾಸ ತೆಳುವಾಗಿರುವಂಥದ್ದು ನಿರಂತರವಾಗಿ ಹೊಮ್ಮಿದೆ ಹೊರಗೆ. ರುಚಿರಸ್ಮಿತೇನ ಅಂತಾರೆ ಶ್ಯಾಮಂ. ಮತ್ತೆ ನಾಳೆ ಸೇರಿದಾಗ ಶ್ರೀಕೃಷ್ಣಾರ್ಪಣಮಸ್ತು.